ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ವೀಕ್ಷಕರಿಗೆ ನಮಸ್ಕಾರಗಳು ಶರಡು ಶರಣಾರ್ಥಿಗಳು ಶ್ರೀ ಬಸವ ವಾಹಿನಿಯು ಪ್ರಗತಿಯತ್ತ ಸಾಗುತ್ತಿದೆ ಬಸವ ತತ್ವ ಪ್ರಚಾರಕ್ಕಾಗಿ ವಚನ ಪ್ರಶ್ನೆ ಎಂಬ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಸುಸ್ವಾಗತ ತಾವುಗಳು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆಗಳನ್ನು ನಾವು ಹೇಳ್ಬಿಡ್ತೀನಿ ವೀಕ್ಷಕರೇ ಕೇಳಿಸಿಕೊಳ್ಳಿ ಮೊದಲನೇ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಸೊನ್ನೆ ಆರು ಏಳು ನಾಲ್ಕು ಸೊನ್ನೆ 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 ಮತ್ತೊಂದು ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಸೊನ್ನೆ ಆರು ಏಳು ನಾಲ್ಕು ಸೊನ್ನೆ ಸೊನ್ನೆ ಒಂದು ಹಾಗಿದ್ರೆ ತಾವುಗಳು ಈ ಸಂಖ್ಯೆಗಳಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆಗೆ ಕರೆ ಮಾಡಬಹುದು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ವೀಕ್ಷಕ ಬಂಧುಗಳೇ ಯಾರು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಡ್ತಾರೋ ಅವರಿಗೆ ಒಂದು ವಿಶೇಷವಾದ ನೆನಪಿನ ಕಾಣಿಕೆಯನ್ನು ಕಳಿಸಿಕೊಡಲಾಗುವುದು ನಮ್ಮ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟವರು ಕರೆಯ ಅಂತ್ಯದಲ್ಲಿ ನಿಮ್ಮ ದೂರವಾಣಿ ಸಂಖ್ಯೆಗಳನ್ನು ನಮಗೆ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಇಂದಿನ ವಚನರಸ ಪ್ರಶ್ನೆಯಲ್ಲಿ ವಿಜೇತರಾದವರಿಗೆ ನೆನಪಿನ ಕಾಣಿಕೆಗಳನ್ನು ನೀಡುತ್ತಿರುವವರು ಶರಣ ಶ್ರೀ ವಿರೂಪಾಕ್ಷ ಟಿ ಟಿ ನ್ಯಾಯವಾದಿಗಳು ಜೇನ್ ಕಲ್ ಲೀಗಲ್ ಚೇಂಬರ್ಸ್ ಬೆಂಗಳೂರು ಇವರ ರೀ ಇವರ ರೀತಿಯಲ್ಲಿಯೇ ತಾವುಗಳು ಕೂಡ ಅಂತಂದರೆ ಇನ್ನಿತರ ಶರಣಬಂಧುಗಳು ಕೂಡ ಉಡುಗೊರೆಗಳನ್ನು ನೆನಪಿನ ಕಾಣಿಕೆಗಳನ್ನು ಕೊಡಲು ಮುಂದಾಗಬಹುದು ಹಾಗಿದ್ರೆ ನೀವು ನೀವುಗಳೇನಾದರೂ ನೆನಪಿನ ಕಾಣಿಕೆಗಳನ್ನು ಕೊಡಲು ಇಚ್ಛಿಸ್ತಾ ಇದ್ದರೆ ನಮ್ಮ ಶ್ರೀ ಬಸವವಾಹಿನಿಗೆ ತಾವುಗಳು ಸಂಪರ್ಕಿಸಬಹುದು ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಇಂದಿನ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಕೇಳಿಸ್ಕೊಳ್ಳಿ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಕಾಮ ಭೀಮ ಜೀವ ಧನ ದೊಡೆಯ ಇದು ಯಾರ ವಚನಾಂಕಿತ ಕಾಮ ಭೀಮ ಜೀವ ಧನ ದೊಡೆಯ ಇದು ಯಾವ ಶರಣರ ವಚನಾಂಕಿತ ಅಂತ ಕರೆ ಮಾಡುವುದರ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮದ ಮೊದಲನೇ ಕರೆ ಸಿದ್ಧವಾಗಿದೆ ಬನ್ನಿ ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಮಾತಾಡ್ಸೋಣ ಹಲೋ ಶರಣಾರ್ಥಿಗಳು ಯಾರು ಮಾತಾಡೋದು ಬೆಳಗಾವಿಯಿಂದ ಶ್ರುತಿ ಗುಡಾ ಸಕ್ಕೋರು ಅಕ್ಕೋರೇ ಪ್ರಶ್ನೆ ಕೇಳಿಸ್ಕೊಂಡ್ರೇಳ್ಕೊಂಡ ಹೇಳಿ ಉತ್ತರ ಕೊಡಿ ಸರಿಯಾಗಿದೆ ನಿಮ್ಮ ಉತ್ತರ ಶರಣ ಒಕ್ಕಲಿಗ ಮುದ್ದಣ್ಣನವರ ವಚನಾಂಕಿತ ಕಾಮ ಭೀಮ ದೊಡೆಯ ಹಾ ಮತ್ತು ಇವರು ಮೂಲತಃ ಬೇಸಾಯ ವೃತ್ತಿಯವರಾಗಿದ್ರಂತೆ ಇವರ ವಚನಾಂಕಿತದಲ್ಲಿ ಈವರೆಗೂ ಹನ್ನೆರಡು ವಚನಗಳು ನಮಗೆ ದೊರೆತಿವೆ ಆ ಇವರು ಜೋಳದಾಳ ಎಂಬ ಗ್ರಾಮಕ್ಕೆ ಸೇರಿದವರು ಎಂತ ಎಂಬ ಮಾಹಿತಿ ಕೂಡ ನಮಗೆ ಸಿಗುತ್ತೆ ಆಗಲಿ ಅಕ್ಕೋರೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಸರಿ ಉತ್ತರ ಕೊಟ್ಟಿದ್ದೀರಾ ಹಾಗಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಮ್ಮೆ ತಿಳಿಸ್ಬಿಡಿ ನಮಗೆ ಹಲೋ ಅಕ್ಕೋರೆ ಹಲೋ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟ ನಂತರದಲ್ಲಿ ದಯವಿಟ್ಟು ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡೋದನ್ನು ಮರಿಬೇಡಿ ವೀಕ್ಷಕ ಬಂಧುಗಳೇ ಯಾಕಂತಂದರೆ ನೀವು ಸರಿ ಉತ್ತರ ಕೊಟ್ಟಾಗ ನಾವು ನಿಮಗೆ ಈ ರೀತಿಯಾದಂತಹ ನೆನಪಿನ ಕಾಣಿಕೆಗಳನ್ನು ಕಳಿಸ್ಕೊಡ್ಬೇಕಾಗುತ್ತಲ್ವ ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯ ಅವಶ್ಯಕತೆ ನಮಗಿರುತ್ತೆ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕೇಳಿಸ್ಕೊಳ ಕೇಳಿಸ್ಕೊಳ್ರಿ ಮುಂದಿನ ಪ್ರಶ್ನೆ ಹೇಳ್ತಾ ಇದ್ದೀನಿ ಕನ್ನಡ ಚಲನಚಿತ್ರರಂಗದ ಪ್ರಥಮ ನಿರ್ಮಾಪಕಿ ಯಾರು ಕನ್ನಡ ಚಲನಚಿತ್ರರಂಗದ ಪ್ರಥಮ ನಿರ್ಮಾಪಕಿ ಯಾರು ಅಂತ ಕೇಳ್ತಾ ಇದ್ದೀನಿ ಹಾಗಿದ್ರೆ ಕರೆ ಮಾಡಿ ಮತ್ತು ಕನ್ನಡ ಚಲನಚಿತ್ರರಂಗದ ಪ್ರಥಮ ನಿರ್ಮಾಪಕಿ ಯಾರು ಎನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಯಾರು ಕರೆ ಮಾಡಿದ್ದಾರೆ ಮಾತಾಡ್ಸೋಣ ಹಲೋ ಸರ್ ನಮಸ್ಕಾರ ಪ್ರೇಮ್ ಕುಮಾರ್ ಬಜರಂಗ್ ದಳ ಸಿಟಿ ಸರ್ ನಮಸ್ಕಾರ ಶರಣ ಶರಣಾರ್ಥಿ ನಿಮ್ಮ ಹೆಸರು ಪ್ರೇಮ್ ಕುಮಾರ್ ಸರ್ ಪ್ರೇಮ್ ಕುಮಾರ್ ಅಂತನಾ ಹೌದು ಸರ್ ಎಲೆಕ್ಟ್ರಾನ್ ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರಿನಿಂದ ಪ್ರೇಮ್ ಕುಮಾರ್ ಅವರು ಹೌದು ಪ್ರೇಮ್ ಕುಮಾರ್ ಅಣ್ಣ ಪ್ರಶ್ನೆ ಕೇಳಿಸ್ಕೊಂಡ್ರ ಹೇಳಿ ಸರ್ ಪ್ರಶ್ನೆ ಯಾವ್ದು ಅಂತ ಕೇಳಿಸ್ಕೊಳ್ಳಿ ಕನ್ನಡ ಚಲನಚಿತ್ರ ರಂಗದ ಪ್ರಥಮ ನಿರ್ಮಾಪಕಿ ಯಾರು ನಿರ್ಮಾಪಕಿ ಆಪ್ಷನ್ಸ್ ಇಲ್ಲ ಆಪ್ಷನ್ಸ್ ಇಲ್ವಾ ಒಂದು ಸುಳುಹನ್ನ ಕೊಡ್ತೇನೆ ಯಾ ಕೂಡಿ ಸರ್ 1943 ರಲ್ಲಿ ತೆರೆಕಂಡಂತಹ ರಾಧಾರಮಣ ಇವರ ನಿರ್ಮಾಣದ ಮೊದಲ ಚಿತ್ರ ಪ್ರೇಮ್ ಕುಮಾರ್ ರಾಧಾ ರಮಣ ಹೌದು 1943 ರಲ್ಲಿ ಹಾಗೂ ಇವರು ಪ್ರಸಿದ್ಧ ನಟಿ ಮೇರು ನಟಿ ಇವರು ಕನ್ನಡ ಸೇರಿದಂತೆ ಹಾ ಹೇಳಿ ಸರ್ ಪ್ರಸಿದ್ಧ ಮೇರು ನಟಿ ಪ್ರಸಿದ್ಧ ಮೇರು ನಟಿ ಗಾಯಕಿ ಹಾಗೂ ಹಲವಾರು ಭಾಷೆಗಳಲ್ಲಿ ಇವರು ಅಭಿನಯವನ್ನ ಮಾಡಿದ್ದಾರೆ ಅಲ್ಲ ತಪ್ಪು ಪ್ರೇಮ್ ಕುಮಾರ್ ಅಣ್ಣವರೇ ಮತ್ತೆ ಇನ್ನೊಂದು ಪ್ರಯತ್ನ ಪಡಿ ನಿಮಗೆ ತೋಚ್ತಾ ಇದ್ದಲ್ಲಿ ಮುಂದಿನ ಅವರಿಗೆ ಇದೇ ಪ್ರಶ್ನೆಯನ್ನ ಕೇಳೋಣ ಇಲ್ವಾ ಸರ್ ನಟಿ ಗಾಯಕಿ ಅಣ್ಣಾರೆ ಅಡ್ಡಿಲ್ಲ ಅಡ್ಡಿಲ್ಲ ಕಾರ್ಯಕ್ರಮ ನೋಡ್ತಾ ಇರಿ ನಿಮಗೆ ಉತ್ತರ ಖಂಡಿತವಾಗ್ಲು ಗೊತ್ತಾಗುತ್ತೆ ಇದೇ ರೀತಿ ಕರೆ ಮಾಡ್ತಾ ಇರಿ ಶರಣು ಶರಣಾರ್ಥಿ ತಮಗೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಿಂದ ಪ್ರೇಮ್ ಕುಮಾರ್ ಅಣ್ಣವರು ಕರೆಯನ್ನ ಮಾಡಿದ್ರು ಆದರೆ ನಾನು ಕೇಳಿದಂತಹ ಪ್ರಶ್ನೆಗೆ ಈ ಕ್ಷಣಕ್ಕೆ ಅವರಿಗೆ ಉತ್ತರ ತೋರ್ಸಿಲ್ಲ ಉತ್ತರ ಕೊಡೋ ಪ್ರಯತ್ನ ಏನೋ ಪಟ್ಟರು ಅವರು ಆದರೆ ಇನ್ನೂ ಕೂಡ ನಮಗೆ ಸರಿ ಉತ್ತರ ಸಿಕ್ಕಿಲ್ಲ ಹಾಗಾಗಿ ಇದೇ ಪ್ರಶ್ನೆಯನ್ನ ಮುಂದುವರಿಸೋಣ ಮತ್ತೊಮ್ಮೆ ಪ್ರಶ್ನೆಯನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕನ್ನಡ ಚಲನಚಿತ್ರರಂಗದ ಪ್ರಥಮ ನಿರ್ಮಾಪಕಿ ಯಾರು ಕರೆ ಮಾಡಿ ಮತ್ತು ಈ ಒಂದು ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಡಿ ನಾನಾಗಲೇ ಪ್ರೇಮ್ ಕುಮಾರ್ ಅಣ್ಣವ್ರ ಜೊತೆಗೆ ಮಾತಾಡ್ತಾ ಈ ಪ್ರಶ್ನೆಗೆ ಸಂಬಂಧಿಸಿದಂತಹ ಸುಳುಹುಗಳನ್ನು ಬಿಟ್ಟು ಕೊಟ್ಟಿದ್ದೇನೆ ಆ ಸುಳುಹುಗಳ ಆಧಾರದ ಮೇಲೆ ಯಾರಿವರು ಎಲ್ರಿಗೂ ಕೂಡ ಇವರ ಹೆಸರು ಗೊತ್ತೇ ಇರುತ್ತೆ ತುಂಬ ಪ್ರಸಿದ್ಧವಾದಂತಹ ಹಿರಿಯ ನಟಿ ಇವರು ಹಾಗೂ ಇವರು ಕನ್ನಡ ಚಲನಚಿತ್ರರಂಗದ ಪ್ರಥಮ ನಿರ್ಮಾಪಕಿ ಕೂಡ ಹೌದು ಹಾಗಿದ್ದರೆ ಯಾರು ಇವರು ಕರೆ ಮಾಡಿ ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಡಿ ಸರಿ ಉತ್ತರ ಕೊಟ್ಟಲ್ಲಿ ನಿಮಗೆ ನಮ್ಮ ಶ್ರೀ ಬಸವ ವಾಹಿನಿಯ ಕಡೆಯಿಂದ ಈ ರೀತಿಯಾದಂತಹ ಆಕರ್ಷಕ ನೆನಪಿನ ಕಾಣಿಕೆಗಳನ್ನು ನಾವು ಕಳಿಸ್ಕೊಡ್ತೇವೆ ಹಾಗಿದ್ದರೆ ಯಾಕೆ ತಡ ನಮ್ಮ ಶ್ರೀ ಬಸವ ಟಿ ವಿಯ ಪರ್ದೆ ಮೇಲೆ ಕಾಣಿಸ್ತಾ ಇರುವಂಥ ಸಂಖ್ಯೆಗಳಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆಗೆ ತಾವು ಕರೆಯನ್ನು ಮಾಡಬಹುದು ಮತ್ತು ಈ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟಲ್ಲಿ ನಿಮಗೆ ನಮ್ಮ ಕಣೆಯಿಂದ ನೆನಪಿನ ಕಾಣಿಕೆಯನ್ನು ಕಳುಹಿಸಿಕೊಡಲಾಗುವುದು ಕೂಡಲೇ ಕರೆ ಮಾಡಿ ಮತ್ತು ಈ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಚನ ರಸ ಪ್ರಶ್ನೆ ಇದರ ಹೆಸರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿ ನಾವು ವಚನ ಸಾಹಿತ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಪ್ರಾಥಮಿಕವಾಗಿ ಕೇಳ್ತೇವೆ ಜೊತೆಯಲ್ಲಿ ಈ ರೀತಿಯಾದಂತಹ ಪ್ರಶ್ನೆ ನೋಡಿ ಕನ್ನಡ ಚಲನಚಿತ್ರರಂಗದ ಪ್ರಥಮ ನಿರ್ಮಾಪಕಿ ಯಾರು ಅಂತ ಕೇಳ್ತಾ ಇದೀವಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೂಡ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಶರಣು ಶರಣಾರ್ಥಿ ಯಾರು ಮಾತಾಡೋದು ಹೇಳಿ ತಮ್ಮ ಅವರು ಎಲ್ಲಿಂದ ಕರೆ ಮಾಡ್ತಾ ಇರೋದು ಬೆಂಗಳೂರಿನಿಂದ ಚಿರೋಣ್ಣವ್ರೆ ಹೇಳಿ ಪ್ರಶ್ನೆ ಕೇಳಿಸ್ಕೊಂಡ್ರ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಚಿರೋಣ್ಣ ಕನ್ನಡ ಚಲನಚಿತ್ರ ರಂಗದ ಪ್ರಥಮ ನಿರ್ಮಾಪಕಿ ಯಾರು ಅಂತ ಕೇಳ್ತಾ ಇದೀವಿ ಆಪ್ಷನ್ಸ್ ಏನು ಇಲ್ಲ ನಾನು ಇದಕ್ಕೆ ಕುರಿತಾದಂತಹ ಸುಳುಹುಗಳನ್ನ ಆಗ್ಲೇ ಕೊಟ್ಟಿದ್ದೇನೆ ಹಿಂಟ್ ಅದೇ ನಾನು ಆಗ್ಲೇ ಒಂದು ಹಿಂಟ್ ಅನ್ನ ಒಂದು ಕೊಟ್ಟಿದೆ ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ರೀ ತೆರೆ ಕಂಡಂತಹ ರಾಧಾರಮಣ ಇವರ ನಿರ್ಮಾಣದ ಪ್ರಥಮ ಚಿತ್ರ ಖಂಡಿತವಾಗ್ಲು ಅಲ್ಲ ಇವರು ಪ್ರಸಿದ್ಧ ನಟಿ ಗಾಯಕಿ ಕೂಡ ಹೌದು ಇಲ್ಲ ಆಗ್ಲೇ ಅಣ್ಣವ್ರೆ ಸರಿ ಉತ್ತರ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಇವರ ಹೆಸರು ಶ್ರೀಮತಿ ಎಂ ವಿ ರಾಜಮ್ಮ ಎಂ ವಿಲ್ಲ ಹಾ ಪಾರ್ವತಮ್ಮ ಅಂದ್ರಿ ನೀವು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶರಣು ಶರಣಾರ್ಥಿ ಹೌದು ಇವರು ಶ್ರೀಮತಿ ಎಂ ವಿ ರಾಜಮ್ಮ ಇವರು ಕನ್ನಡದ ಪ್ರಥಮ ನಿರ್ಮಾಪಕಿಯವರು ಕನ್ನಡದ ಮೇರು ನಟಿ ಗಾಯಕಿ ನಿರ್ಮಾಪಕಿಯಾಗಿ ಸುಮಾರು ನಾಲ್ಕು ದಶಕಗಳವರೆಗೂ ಕನ್ನಡ ತಮಿಳು ತೆಲುಗು ಮತ್ತು ಹಿಂದಿ ಚಿತ್ರರಂಗಗಳಲ್ಲಿ ಇವರು ಸಕ್ರಿಯರಾಗಿದ್ದರು ಈಗ ಮುಂದಿನ ಪ್ರಶ್ನೆ ಕೇಳಿಸ್ಕೊಳ್ಳಿ ವಚನ ಸಾಹಿತ್ಯಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಒಪ್ಪಚ್ಚಿ ಅರೆ ಭಕ್ತಿ ನೆನೆಯಲಿಯದು ನಿಮ್ಮ ಮೆಚ್ಚರು ನಿಮ್ಮವರು ಎನ್ನನು ಕೂಡಲ ಸಂಗಮ ದೇವ ಈ ವಚನದ ಪ್ರಾರಂಭಿಕ ಸಾಲುಗಳನ್ನು ತಿಳಿಸಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಪ್ಪಚ್ಚಿ ಅರೆ ಭಕ್ತಿ ನೆನೆಯಲಿಯದು ನಿಮ್ಮ ಮೆಚ್ಚರು ನಿಮ್ಮವರು ಎನ್ನನು ಕೂಡಲ ಸಂಗಮ ದೇವ ಹಾಗಿದ್ರೆ ಇದು ಯಾರ ವಚನ ಅಂತ ನಮಗೆ ಇಷ್ಟೊತ್ತಿಗಾಗಲೇ ಗೊತ್ತಾಗಿರಬಹುದು ಹಾಗಿದ್ರೆ ಈ ವಚನದ ಪ್ರಾರಂಭಿಕ ಸಾಲುಗಳನ್ನ ಕೇಳ್ತಾ ಇದೀವಿ ಕರೆ ಮಾಡಿ ಸರಿ ಉತ್ತರವನ್ನ ಕೊಡಿ ಅಂತ ಹೇಳ್ತಾ ಮುಂದಿನ ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಹಲೋ ಶರಣ ಶರಣಾರ್ಥಿ ಸರ್ ಶರಣ ಶರಣಾರ್ಥಿ ಯಾರ್ ಮಾತಾಡೋದಣ್ಣವ್ರೆ ಮಂಜುನಾಥ್ ಬುಲ್ಗುಂಡೆ ಮಂಜುನಾಥ ಅಣ್ಣವ್ರ ಎಲ್ಲಿಂದ ಕರೆ ಮಾಡ್ತಾ ಇರೋದು ಗುಲ್ಬರ್ಗ ಡಿಸ್ಟ್ರಿಕ್ಟ್ ಸರ್ ಕಲಬುರ್ಗಿ ಹಾ ಮಂಜುನಾಥ ಅಣ್ಣರ ಪ್ರಶ್ನೆ ಕೇಳಿಸ್ಕೊಂಡ್ರ ಇಲ್ಲ ಸರ್ ಕೇಳಿಲ್ರಿ ಕೇಳಿಸ್ಕೊಳ್ಳಿ ಒಂದು ವಚನದ ಕೊನೆಯ ಎರಡು ಸಾಲುಗಳನ್ನ ಹೇಳ್ತೇನೆ ಕೇಳಿಸ್ಕೊಳ್ಳಿ ಒಪ್ಪಚ್ಚಿ ಅರೆ ಭಕ್ತಿ ನೆನೆಯಲಿಯದು ನಿಮ್ಮ ಮೆಚ್ಚರು ನಿಮ್ಮವರು ಎನ್ನನು ಕೂಡಲ ಸಂಗಮ ದೇವ ಒಪ್ಪಚ್ಚಿ ಭಕ್ತರು ಇದ್ರ ಮೊದಲಿನ ಸಾಲ ಹೇಳಬೇಕಾ ಹೌದು ಹೌದು ಒಪ್ಪಚ್ಚಿ ಅರೆ ಭಕ್ತಿ ನೆನೆಯಲಿಯದು ನಿಮ್ಮ ಮೆಚ್ಚರು ನಿಮ್ಮವರು ಎನ್ನನು ಕೂಡಲ ಸಂಗಮ ದೇವ ಗೊತ್ತಾಗ್ತಾ ಇಲ್ಲ ಸರ್ ಅಡ್ಡಿ ಸುಳಿವು ಕೊಡುವ ಸರ್ ಸುಳಿವು ಸುಳಿಹು ಅಂತಂದ್ರೆ ಅಚ್ಚ ಅಂತಿದೆ ಪ್ರಾರಂಭದಲ್ಲಿ ಮೊದಲನೇ ಪದ ತೋಚ್ತಾ ಇಲ್ವಾ ಮಂಜುನಾಥಣ್ಣ ಅಚ್ಚ ಶರಣರು ಅಂತ ಇದೆ ಆದರೆ ಸರಿಯ ಉತ್ತರ ಸಾಲು ಸರಿಯಾಗಿಲ್ಲ ಹಾಗಾಗಿ ತೆಗೆದುಕೊಳ್ಳಕ್ಕಾಗೋದಿಲ್ಲ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಂಜುನಾಥಣ್ಣೇ ಶರಣು ಶರಣಾರ್ಥಿ ಹಾಂ ಕಲಬುರಗಿಯಿಂದ ಮಂಜುನಾಥಣ್ಣವರು ಕರೆಯನ್ನು ಮಾಡಿದರು ಮತ್ತು ನಾನು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಕೊಡುವಂಥ ಪ್ರಯತ್ನ ಪಟ್ಟರು ಆದರೂ ಇನ್ನೂ ನಮಗೆ ಸರಿ ಉತ್ತರ ಕೊಟ್ಟಿಲ್ಲ ಹಾಗಾಗಿ ಇದೇ ಪ್ರಶ್ನೆಯನ್ನು ಮುಂದುವರಿಸೋಣ ಕೇಳಿಸ್ಕೊಳ್ಳಿ ಒಂದು ಬಸವಣ್ಣನವರ ವಚನದ ಕೊನೆಯ ಸಾಲುಗಳನ್ನು ಹೇಳ್ತಾ ಇದ್ದೀನಿ ಒಪ್ಪಚ್ಚಿ ಅರೆ ಭಕ್ತಿ ನೆನೆಯಲಿಯದು ನಿಮ್ಮ ಮೆಚ್ಚರು ನಿಮ್ಮವರು ಎನ್ನನು ಕೂಡಲ ಸಂಗಮ ದೇವ ಕರೆ ಮಾಡಿ ಈ ಪ್ರಶ್ನೆಗೆ ಉತ್ತರ ಕೊಡಿ ಅಂತಂದರೆ ಈ ವಚನದ ಪ್ರಾರಂಭಿಕ ಸಾಲುಗಳನ್ನು ತಿಳಿಸಿ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಶರಣು ಶರಣಾರ್ಥಿ ಅಕ್ಕವ್ರೆ ಯಾರು ಮಾತಾಡೋದು ಶರಣ ಶರಣಾರ್ಥಿ ಆರ್ಥಿಕ ನಿಮ್ಕು ತಮ್ಮ ಹೆಸರು ನೀಲಮ್ಮ ಅಂತ ನೀಲಮ್ಮ ಅವ್ರು ಎಲ್ಲಿಂದ ಕರೆ ಮಾಡ್ತಾ ಇರೋದುಬೆನ್ನೂರ್ನಿಂದ ಹ್ಮ್ ನೀಲಮ್ಮಕ್ಕವ್ರೆ ಪ್ರಶ್ನೆ ಕೇಳಸ್ಕೊಂಡ್ರಾ ಹಾ ಕೇಳಸ್ಕೊಂಡ್ರಿ ಉತ್ತರ ಕೊಡ್ತೀರಾ ಇದು ಹೌದು ಅಪ್ಪ ಬಸವಣ್ಣನವರ ವಚನ ಇದು ಈ ವಚನದ ಪ್ರಾರಂಭಿಕ ಸಾಲುಗಳನ್ನ ತಿಳಿಸಿ ನಾನಾಗ್ಲೆ ಹೇಳಿದ್ನಲ್ಲ ಅಚ್ಚ ಶರಣರು ಅಂತ ಪ್ರಾರಂಭ ಆಗುತ್ತೆ ಹೇಳ್ತೀರಾ ಹೌದು ನಿಸ್ಸಂದೇಹವಾಹಿ ಇದು ಧರ್ಮಪಿತ ಅಪ್ಪ ಬಸವಣ್ಣನವರ ವಚನವೇ ನಾನೀಗ ಸರಿ ಉತ್ತರವನ್ನ ಕೊಟ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಅಚ್ಚ ಶರಣರು ನಿಮ್ಮ ನಿಚ್ಚ ನೆನೆವರು ಬಚ್ಚ ಬರಿಯ ಮಾತನಾಡುವೆನು ಒಪ್ಪಚ್ಚಿ ಅರೆ ಭಕ್ತಿ ನೆನೆಯಲಿ ಅದು ನಿಮ್ಮ ಮೆಚ್ಚರು ನಿಮ್ಮವರು ಎನ್ನನು ಕೂಡಲ ಸಂಗಮ ದೇವ ಗೊತ್ತಾಯ್ತಲ್ಲ ನೀಲಮ್ಮಕ್ಕರೇ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ಕರೆ ಮಾಡ್ತಾ ಇರಿ ಶರಣು ಶರಣಾರ್ಥಿ ರಾಣೆಬೆನ್ನೂರಿನಿಂದ ನೀಲಮಕ್ಕರು ಕರೆನಾ ಮಾಡಿದ್ರು ಆದರೆ ಈ ಕ್ಷಣಕ್ಕೆ ಅವರಿಗೆ ಉತ್ತರ ಕೊಡೋಕೆ ಹಾಗಾಗಿ ನಾನು ಸರಿ ಉತ್ತರವನ್ನು ಕೊಟ್ಟು ಈಗ ಮುಂದಿನ ಪ್ರಶ್ನೆಯನ್ನ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಸಾಮಾನ್ಯವಾಗಿ ನಕ್ಷತ್ರವೊಂದರ ಅಪೇಕ್ಷಿತ ಜೀವಮಾನ ಸಮಯ ಎಷ್ಟು ಮತ್ತೊಮ್ಮೆ ಹೇಳ್ತೀನಿ ಸಾಮಾನ್ಯವಾಗಿ ನಕ್ಷತ್ರವೊಂದರ ಅಪೇಕ್ಷಿತ ಜೀವಮಾನ ಸಮಯ ಎಷ್ಟು ಕರೆ ಮಾಡಿ ಈ ಒಂದು ಪ್ರಶ್ನೆಗೆ ಸರಿ ಉತ್ತರವನ್ನ ಕೊಡಿ ನೀವೇನಾದರೂ ಸರಿ ಉತ್ತರವನ್ನ ಕೊಟ್ಟರೆ ನಮ್ಮ ಶ್ರೀ ಬಸವ ವಾಹಿನಿಯ ಕಡೆಯಿಂದ ನಾವು ಆಕರ್ಷಕವಾದ ಈ ರೀತಿಯಾದಂತಹ ನೆನಪಿನ ಕಾಣಿಕೆಯನ್ನ ನಿಮಗೆ ಅಂಚೆಯ ಮುಖಾಂತರ ಕಳಿಸ್ಕೊಡ್ತೇವೆ ಹಾಗಿದ್ರೆ ಯಾಕೆ ಹಿಂಜರಿಕೆ ಕರೆಯನ್ನ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತೆ ನಾನು ಕೇಳ್ತಾ ಇರುವಂತಹ ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಡಿ ಅಂತ ಹೇಳ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡಿಸೋಣ ಹಲೋ ಶರಣಾರ್ಥಿ ಯಾರು ಮಾತಾಡೋದು ಅದರ ಏನಂದ್ರೆ ಸುವರ್ಣ ಗುಡಕಂತಾ ಹಾ ಸುವರ್ಣ ಶರಣಾರ್ಥಿ ಅವರೇ ಪ್ರಶ್ನೆ ಕೇಳಿಸ್ಕೊಂಡ್ರಾ ಹೇಳಿ ಹೇಳಿ ಉತ್ತರ ಕೊಡ್ತೀರಾ ಅತ್ತಾ ಶರಣರು ನಿಮ್ಮ ನೆಚ್ಚಿನವರು ಅವರೇ ಆ ಪ್ರಶ್ನೆ ಈಗಾಗಲೇ ಉತ್ತರ ಸಿಕ್ಕಿದೆ ಅಂತಂದ್ರೆ ನಾನು ಈಗ ತಾನೇ ಹೇಳಿದೀನಿ ಅದಕ್ಕೆ ಉತ್ತರ ಪ್ರಶ್ನೆ ಹಾ ಕೇಳಿಸ್ಕೊಳ್ಳಿ ಸಾಮಾನ್ಯವಾಗಿ ನಕ್ಷತ್ರ ಒಂದರ ಅಪೇಕ್ಷಿತ ಜೀವಮಾನ ಸಮಯ ಎಷ್ಟು ಇಲ್ಲ ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ವಾ ಅಡ್ಡಿಲ್ಲ ಅವರೇ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ಕರೆ ಮಾಡ್ತಾ ಇರಿ ಶರಣು ಶರಣಾರ್ಥಿ ಬೆಳಗಾವಿಯಿಂದ ಸುವರ್ಣ ಗುಡಾಸ್ ಅವರು ಕರೆ ನಾವು ಮಾಡಿದ್ರು ಆದರೆ ನನ್ನ ನಾನು ಕೇಳ್ ಅಂತ ಹಿಂದಿನ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾ ಇದ್ರು ಆದರೆ ಇಷ್ಟೊತ್ತಿಗೆ ಈಗಾಗಲೇ ನಾನು ಆ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಈಗ ಮುಂದಿನ ಪ್ರಶ್ನೆಗೆ ಬಂದಿದ್ದೀನಿ ಪ್ರಶ್ನೆ ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ವೀಕ್ಷಕ ಬಂಧುಗಳೇ ಸಾಮಾನ್ಯವಾಗಿ ನಕ್ಷತ್ರವೊಂದರ ಅಪೇಕ್ಷಿತ ಜೀವಮಾನ ಸಮಯ ಎಷ್ಟು ಒಂದು ಸ್ಟಾರ್ ಎಷ್ಟು ವರ್ಷಗಳ ವರೆಗೂ ಅದು ಆ್ಯಕ್ಟಿವ್ ಆಗಿರುತ್ತೆ ಎನ್ನುವುದೇ ನಿಮ್ಮ ಮುಂದಿರುವಂತಹ ಪ್ರಶ್ನೆ ಹಾಗಾಗಿ ಕರೆಯನ್ನು ಮಾಡಿ ಮತ್ತು ಈ ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಡುವಂತಹ ಪ್ರಯತ್ನ ಪಡಿ ತಾವುಗಳು ನಮ್ಮ ಶ್ರೀ ಬಸವ ಟಿವಿಯ ಪರದೆ ಮೇಲೆ ಕಾಣಿಸ್ತಾ ಇರುವಂಥ ಸಂಖ್ಯೆಗಳಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆಗೆ ಕರೆಯನ್ನು ಮಾಡಬಹುದು ಮತ್ತು ಈ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಬಹುದು ಈಗ ನಿಮ್ಮ ಮುಂದಿರುವಂತಹ ಪ್ರಶ್ನೆಯನ್ನು ಮತ್ತೊಮ್ಮೆ ಹೇಳ್ತೀನಿ ಸಾಮಾನ್ಯವಾಗಿ ನಕ್ಷತ್ರ ಒಂದರ ಅಪೇಕ್ಷಿತ ಜೀವಮಾನ ಸಮಯ ಆನ್ ಆ್ಯನ್ ಆವರೇಜ್ ಒಂದು ಸ್ಟಾರ್ ಎಷ್ಟು ವರ್ಷಗಳವರೆಗೆ ಆ್ಯಕ್ಟಿವ್ ಆಗಿರುತ್ತೆ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಕರೆ ಮಾಡಿ ಒಂದು ಪಕ್ಷ ಕಷ್ಟ ಅನಿಸಿದರೆ ತಾವು ನಿಸ್ಸಂದೇಹವಾಗಿ ಗೆಸ್ಸನ್ನು ಕೂಡ ಮಾಡಬಹುದು ಯೋಚನೆ ಮಾಡಿ ಇದು ವಿಜ್ಞಾನಕ್ಕೆ ಅಂತಂದರೆ ಸೈನ್ಸ್ಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಕರೆ ಮಾಡಿ ಮತ್ತು ಈ ಪ್ರಶ್ನೆಗೆ ಈ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಡುವಂಥ ಪ್ರಯತ್ನ ಪಡೀಯ ಉತ್ತರ ತಪ್ಪಾಗಿದ್ದರೂ ಅಡ್ಡಿ ಇಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಿಕೆ ಮುಖ್ಯ ಆಗುತ್ತೆ ಹಾಗಾಗಿ ಸಂಕೋಚವಾಗಿ ಕರೆ ಮಾಡಿ ಮತ್ತು ಈ ನಿಮ್ಮ ಮನೆಯ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಹಲೋ ಸರ್ ಶರಣ ಶರಣಾರ್ಥಿ ಯಾರು ಮಾತಾಡೋದು ಶರಣು ಶರಣಾರ್ಥಿ ನಾವು ಮಾಮನಿ ಬಳಗದಿಂದ ಸರ್ ಮುದ್ದಾಳಿಂದ ಕುಂಟೋಜಿ ಗ್ರಾಮ ಸರ್ ತಮ್ಮ ಹೆಸರು ಹೇಳಿ ಶರಣ ಬಸವ ಹೆಬ್ಬಾಳ ಸರ್ ಶರಣ ಬಸಪ್ಪನವ್ರಿಗೆ ಎಲ್ಲಿಂದ ಕರೆ ಮಾಡ್ತಾ ಇರೋದಂದ್ರಿ ಕುಂಟೋಜಿ ಸರ್ ಮುದ್ದೆಬಳ ತಾಲೂಕು ಕುಂಟೋಜಿ ಗ್ರಾಮ ಮಾಮನಿ ಬಳಗದಿಂದ ಹಾ ಹಾ ಶರಣ ಬಸಪ್ಪರೇ ಪ್ರಶ್ನೆ ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ ಸಾಮಾನ್ಯವಾಗಿ ನಕ್ಷತ್ರವೊಂದರ ಅಪೇಕ್ಷಿತ ಜೀವಮಾನ ಎಷ್ಟು ಸಮಯ ಎಷ್ಟು ವರ್ಷಗಳವರೆಗೆ ಒಂದು ಸ್ಟಾರ್ ಅಥವಾ ಒಂದು ನಕ್ಷತ್ರ ಆಕ್ಟಿವ್ ಆಗಿರುತ್ತೆ ಆಪ್ಷನ್ ಅಲ್ಲ ಒಂದು ಸುಳ್ಳನ್ನ ಕೊಡ್ತೇನೆ ಪ್ರಶ್ನೆ ಕೇಳಿಸ್ಕೊಳ್ರಿ ಸಾಮಾನ್ಯವಾಗಿ ನಕ್ಷತ್ರ ಒಂದರ ಅಪೇಕ್ಷಿತ ಜೀವಮಾನ ಸಮಯ ಎಷ್ಟು ಆಪ್ಷನ್ ಅಲ್ಲ ಒಂದು ಸುಳ್ಳು ಕೊಡ್ತೇನೆ ಇದು ಶತಕೋಟಿ ವರ್ಷಗಳಲ್ಲಿ ತಾವು ಹೇಳಬೇಕಾಗುತ್ತೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಣ್ಣವರೇ ಇದೇ ರೀತಿ ಕರೆ ಮಾಡ್ತಾರೆ ಶರಣು ಶರಣಾರ್ಥಿ ಹನ್ನೆರಡು ಅಂತ ಹೇಳಕ್ಕೆ ಬಂದರು ಆದರೆ ಅದು ತಪ್ಪಾಗಿದೆ ಹಾಗಾಗಿ ಮತ್ತೊಬ್ಬರಿಗೆ ಇದಕ್ಕೆ ಉತ್ತರ ಕೊಡುವಂಥ ಅವಕಾಶ ಕೊಡೋಣ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಶರಣು ನೋಡೋಣ ಮುಂದೆ ಯಾರು ಕರೆ ಮಾಡ್ತಾರೆ ಅಂತ ಮತ್ತೊಬ್ಬರಿಗೆ ಅವಕಾಶವನ್ನು ಕೊಡೋಣ ಒಂದು ಪಕ್ಷ ಅವ್ರಿಗೂ ಉತ್ತರೆ ಉತ್ತರ ತೋಚ್ತಾ ಇದ್ದಲ್ಲಿ ನಾನು ಸರಿ ಉತ್ತರವನ್ನು ಕೊಡಲು ಸಿದ್ಧನಿದ್ದೇನೆ ಸಾಮಾನ್ಯವಾಗಿ ನಕ್ಷತ್ರವೊಂದರ ಅಪೇಕ್ಷಿತ ಜೀವಮಾನ ಸಮಯ ಎಷ್ಟು ಅಂತ ಕೇಳಿ ಇದಕ್ಕೆ ಸಂಬಂಧಿಸಿದಂತಹ ಒಂದು ಬಹುಮುಖ್ಯ ಸುಳುಹನ್ನು ಬಿಟ್ಟುಕೊಟ್ಟಿದ್ದೇನೆ ಈಗ ತಾವು ಸಂಖ್ಯೆಯನ್ನ ಎಷ್ಟು ಮೊದಲನೇ ಸಂಖ್ಯೆಯನ್ನ ಹೇಳುವುದಷ್ಟೇ ಬಾಕಿ ಇದೆ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ ಈ ಪ್ರಶ್ನೆಯನ್ನ ಕೇಳೋಣ ಶರಣಾರ್ಥಿ ಯಾರ್ ಮಾತಾಡ್ತಾ ಇರೋದು ಶ್ವೇತಾ ಅಕ್ಕವರು ಮೈಸೂರಿನಿಂದ ಹೇಳಿ ಪ್ರಕೋರೆ ಉತ್ತರ ಕೊಡಿ ಸುಮಾರು ಐದು ಸಾವಿರ ವರ್ಷ ಅಲ್ಲ ನಾನು ಶತಕೋಟಿ ವರ್ಷ ಅಂತ ಹೇಳಿದಿನಿ ಶತಕೋಟಿ ಮೀನ್ಸ್ ಐದು ಶತ ಐದು ಶತಕೋಟಿ ಅಲ್ಲ ಇನ್ನೊಮ್ಮೆ ಪ್ರಯತ್ನ ಪಡಿ ಐನೂರು ಅಲ್ಲ ಶ್ವೇತಾ ಕೋರೇ ಹಾ ನಾನು ಸರಿ ಉತ್ತರ ಕೊಟ್ಬಿಡ್ತೀನಿ ಹೇಳ ಇನ್ನೊಮ್ಮೆ ಇನ್ನೂ ಒಂದ್ಸರ್ತಿ ಪ್ರಯತ್ನ ಪಡ್ತೀರಾ ಕೊನೆಯದಾಗಿ ನಾವು ಕೇಳಿಸ್ಕೊಂಬಿಡಿ ಸರಿ ಉತ್ತರ ಕೊಟ್ಬಿಡ್ತೀನಿ ಸುಮಾರು ಹದಿನೈದು ಶತಕೋಟಿ ವರ್ಷ ಅಕ್ಕೋರೆ ತುಂಬಾ ಹತ್ರ ಇದ್ರಿ ಆದ್ರೂ ಕೂಡ ನಿಮಗೆ ಉತ್ತರ ತೋರಿಸಿಲ್ಲ ಅಡ್ಡಿಲ್ಲ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ಕರೆ ಮಾಡ್ತಾ ಇರಿ ಅಕ್ಕೋರೆ ಶರಣು ಶರಣಾರ್ಥಿ ವೀಕ್ಷಕ ಬಂಧುಗಳೇ ಹೌದು ಸಾಮಾನ್ಯವಾಗಿ ನಕ್ಷತ್ರವೊಂದರ ಅಪೇಕ್ಷಿತ ಜೀವಮಾನ ಸಮಯ ಎಷ್ಟಪ್ಪ ಅಂತಂದ್ರೆ ಹದಿನೈದು ಶತಕೋಟಿ ವರ್ಷ ಆನ್ ಎನ್ ಆವರೇಜ್ ಬೇಸಿಸ್ನ ನಾವು ಕೇಳ್ತಾ ಇದ್ದಿದ್ದು ಹ್ಞೂ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಕೇಳಿಸ್ಕೊಳ್ಳಿ ಉಳಿ ಉಮೇಶ್ವರ ಎಂಬುದು ಯಾವ ಶರಣರ ವಚನಾಂಕಿತ ತುಂಬ ಸುಲಭವಾದ ಪ್ರಶ್ನೆ ಇದು ಗಮನವಿಟ್ಟು ಕೇಳಿಸ್ಕೊಳ್ಳಿ ಉಳಿ ಉಮೇಶ್ವರ ಎಂಬುದು ಯಾವ ಶರಣರ ವಚನಾಂಕಿತ ಕರೆಯನ್ನ ಮಾಡಿ ಮತ್ತು ಈ ಒಬ್ಬ ಶರಣರ ಹೆಸರನ್ನ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ 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 ಸರ್ ಶರಣು ಶರಣಾರ್ಥಿ ಯಾರ್ ಮಾತಾಡೋದು ಸರ್ ನಮ್ಮ ಹೆಸರು ತೀರ್ಥ ಅಂತ ಮತ್ತಮ್ಮ ಹೇಳಿ ತೀರ್ಥ ಕುಮಾರ್ ಅಂತ ತೀರ್ಥ ಕುಮಾರ್ ಹೌದು ಸರ್ ಎಲ್ಲಿನ ಕರೆ ಮಾಡ್ತಾ ಇರೋದು ಸರ್ ಬೆಂಗಳೂರಿಂದ ಸರ್ ನಾವು ಮಾತಾಡ್ತಾರೆ ಬೆಂಗಳೂರಿನಿಂದ ತೀರ್ಥ ಅಣ್ಣವರು ಅಣ್ಣವ್ರೆ ಪ್ರಶ್ನೆ ಕೇಳಿಸ್ಕೊಂಡ್ರ ಕ್ವಶನ್ ಇಲ್ಲ ಸರ್ ಕೇಳಿಸ್ಕೊಳ್ಳಿ ಉಳಿ ಉಮೇಶ್ವರ ಎಂಬುದು ಯಾವ ಶರಣರ ವಚನಾಂಕಿತ ಅಂತ ಕೇಳ್ತಾ ಇದೀವಿ ದಯವಿಟ್ಟು ಸ್ವಲ್ಪ ನಿಶಬ್ದವಾಗಿರೋ ಸ್ಥಳಕ್ಕೆ ಬನ್ನಿ ಕೂಡ್ಲೆ ಕೇಳಿಸ್ಕೊಳ್ಳಿ ಉಳಿ ಉಮೇಶ್ವರ ಉಳಿ ಉಮೇಶ್ವರ ಎಂಬುದು ಯಾವ ಶರಣರ ವಚನಾಂಕಿತ ಕರೆ ಕಡಿತಗೊಳ್ತು ಅಂತ ಕಾಣಿಸುತ್ತೆ ಹಣರು ಬಹುಶಃ ಯಾವೊಂದು ಸ್ಥಳದಲ್ಲಿ ಒಳ್ಳೆಯ ಮೊಬೈಲ್ ನೆಟ್ವರ್ಕ್ ಇರಲಿಲ್ವೋ ಆ ಒಂದು ಸ್ಥಳದಲ್ಲಿ ಇದ್ದರು ಮತ್ತು ಅವರಿದ್ದಂಥ ಸ್ಥಳದಲ್ಲಿ ತುಂಬ ಸದ್ದು ಕೇಳಿ ಬರ್ತಾ ಇತ್ತು ದಯವಿಟ್ಟು ವೀಕ್ಷಕ ಬಂಧುಗಳೇ ಈ ರೀತಿ ಮಾಡಬೇಡಿ ನಿಶಬ್ದವಾಗಿರುವಂಥ ಸ್ಥಳಕ್ಕೆ ಬಂದು ಕರೆಯನ್ನು ಮಾಡಿ ಆಗ ನನ್ನ ಧ್ವನಿ ನಿಮಗೆ ನಿಮ್ಮ ಧ್ವನಿ ನನಗೆ ಸ್ಪಷ್ಟವಾಗಿ ಕೇಳಿಸೋದು ಈಗ ನಿಮ್ಮ ಮುಂದಿರುವಂಥ ಪ್ರಶ್ನೆಯನ್ನು ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಉಳಿ ಉಮೇಶ್ವರ ಎಂಬುದು ಯಾವ ಶರಣರ ವಚನಾಂಕಿತ ಕರೆಯನ್ನು ಮಾಡಿ ತುಂಬ ಸುಲಭವಾದ ಪ್ರಶ್ನೆ ಇದು ಸ್ವಲ್ಪ ಯೋಚನೆ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಈ ಒಬ್ಬ ಶರಣರ ಹೆಸರು ಹಾಗಿದ್ರೆ ಕರೆಯನ್ನು ಮಾಡಿ ಮತ್ತು ಇದು ಯಾರ ವಚನಾಂಕಿತ ಯಾವ ಒಬ್ಬ ಶರಣರ ವಚನಾಂಕಿತ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಹಾ ಸರ್ ಶರಣ ಶರಣಾರ್ಥಿ ಯಾರು ಮಾತಾಡೋದು ನಾನು ರಾಜ್ಕುಮಾರ್ ಸರ್ ಬಳ್ಳಾರಿಯಿಂದ ಮಾತಾಡ್ತಿರೋದು ಸರ್ ಬಳ್ಳಾರಿಯಿಂದ ತಮ್ಮ ಹೆಸರನ್ನ ಹೇಳಿ ಮತ್ತೊಮ್ಮೆ ರಾಜ್ಕುಮಾರ್ ರಾಜಕುಮಾರ್ ಅಣ್ಣವರು ಬಳ್ಳಾರಿಯಿಂದ ರಾಜ್ಕುಮಾರ್ ಅಣ್ಣವ್ರೆ ಪ್ರಶ್ನೆ ಕೇಳಿಸ್ಕೊಂಡ್ರ ಅದೇ ಸರ್ ಉಳಿವಿ ಮಹೇಶ್ವರ ಅಂತ ಹೇಳಿ ಉಳಿವಿ ಮಹೇಶ್ವರ ಅಲ್ಲ ಉಳಿ ಉಮೇಶ್ವರ ಉಳಿ ಉಮೇಶ್ವರ ಹೌದು ಯಾವ ಶರಣರ ವಚನಾಂಕಿತ ಇದು ಅಲ್ಲ ಕೂಡಲ ಚನ್ನ ಸಂಗಮ ದೇವ ಅಲ್ವಾ ಯೋಚನೆ ಮಾಡಿ ನಾನು ಹೇಳಿದ್ದಕ್ಕೆ ತುಂಬಾ ಹತ್ರದಲ್ಲಿದೆ ರಾಜ್ಕುಮಾರ್ ಅಣ್ಣರೇ ಗೊತ್ತಾಗ್ತಾ ಕೇಳಿಸ್ಕೊಳ್ಳಿ ಉತ್ತರ ಕೊಟ್ಬಿಡ್ತೀನಿ ಇವರ ಹೆಸರು ಶರಣ ಉಮೇಶ್ವರ ಚಿಕ್ಕಣ್ಣನವರು ತುಂಬಾ ಸುಲಭ ಇತ್ತು ನೋಡಿ ಅಲ್ವಾ ಮತ್ತೆ ಉಳಿ ಉಮೇಶ್ವರ ಅಂಕಿತದಲ್ಲಿ ಸದ್ಯ ಇವರ ಹನ್ನೆರಡು ವಚನಗಳು ನಮಗ್ ಸಿಕ್ಕಿವೆ ಅಣ್ಣವರೇ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ರಾಜ್ಕುಮಾರ್ ಅಣ್ಣವರೇ ಇದೇ ರೀತಿ ಕರೆ ಮಾಡ್ತಾ ಇರಿ ಶರಣ ಶರಣಾರ್ಥಿ ಬಳ್ಳಾರಿಯಿಂದ ರಾಜ್ಕುಮಾರ್ ಅಣ್ಣವರು ಕರೆಯನ್ನ ಮಾಡಿದ್ರು ಮತ್ತು ಈ ಪ್ರಶ್ನೆಗೆ ಸರಿ ಉತ್ತರ ಶರಣ ಉಳಿಯುಮೇಶ್ವರ ಚಿಕ್ಕಣ್ಣನವರು ಮತ್ತು ನಾನು ಆಗ್ಲೇ ಹೇಳಿದಂತೆ ಇವರ ಹನ್ನೆರಡು ವಚನಗಳು ದೊರೆತಿವೆ ಅದರಲ್ಲಿ ಶರಣರ ಸ್ತುತಿ ಭೃತ್ಯ ಭಾವ ಉದಾರ ದೃಷ್ಟಿ ಇವುಗಳಲ್ಲಿ ಕಂಡುಬರುವಂತಹ ಮುಖ್ಯ ವಿಷಯಗಳಾಗಿವೆ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕೇಳಿಸ್ಕೊಳ್ಳಿ ಡೇವಿಸ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದಂತಹ ಕ್ರೀಡಾಕೂಟ ಮತ್ತೊಮ್ಮೆ ಹೇಳ್ತೀನಿ ಡೇವಿಸ್ ಕಪ್ ಇದು ಯಾವ ಕ್ರೀಡೆಗೆ ಸಂಬಂಧಿಸಿದಂತಹ ಕ್ರೀಡಾಕೂಟ ಕರೆಯನ್ನು ಮಾಡಿ ಮತ್ತು ಈ ಪ್ರಶ್ನೆಗೆ ಉತ್ತರವನ್ನು ಕೊಡಿ ಇದು ಕೂಡ ತುಂಬ ಸುಲಭವಾದ ಪ್ರಶ್ನೆ ನಾವು ಡೇವಿಸ್ ಕಪ್ ಬಗ್ಗೆ ಆಗಾಗ ಆ ಸಮಾಚಾರಗಳಲ್ಲಿ ನ್ಯೂಸ್ನಲ್ಲಿ ನೋಡ್ತಾ ಇರ್ತೀವಲ್ಲ ಹಾಗಿದ್ರೆ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಈ ಡೇವಿಸ್ ಕಪ್ ಕರೆಯನ್ನು ಮಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ 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 ಟಿ ವಿ ನೋಡ್ತಾ ಮಾತಾಡ್ತಾ ಅಂತ ಅನ್ಸ್ ಕಾಣಿಸುತ್ತೆ ಈಗ ತಾನೇ ಯಾರು ಕರೆ ಮಾಡಿದ್ರಲ್ಲ ಅವರು ದಯವಿಟ್ಟು ಈ ರೀತಿ ಮಾಡಬೇಡಿ ದಯವಿಟ್ಟು ಕರೆ ಸಿಕ್ಕ ಕ್ಷಣ ನಿಮ್ಮ ಟಿ ವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ತಗ್ಸಿ ಅಥವಾ ಅದನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿಬಿಟ್ಟು ನಂತರ ನನ್ನ ಜೊತೆಗೆ ಮಾತಾಡಿ ಡೇವಿಸ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದಂತಹ ಕ್ರೀಡಾಕೂಟ ಕರೆ ಮಾಡಿ ಮತ್ತು ಪ್ರಶ್ನೆಗೆ ಉತ್ತರ ಕೊಡಿ ಒಂದು ಪಕ್ಷ ನಿಮಗೆ ಈ ಪ್ರಶ್ನೆ ಕಷ್ಟ ಅನಿಸಿದ್ರೆ ನಾನು ಒಂದು ಸುಳುಹನ್ನ ಕೊಡಲು ಸಿದ್ಧನಿದ್ದೇನೆ ಆದರೆ ಸುಳುಹಿನ ಅವಶ್ಯ ಅವಶ್ಯಕತೆ ನಿಮಗಿಲ್ಲ ಅಂತ ಭಾವಿಸ್ತಾ ಇದ್ದೀನಿ ಯಾಕಂದರೆ ಈ ಡೇವಿಸ್ ಕಪ್ ಇದು ತುಂಬ ಪ್ರಸಿದ್ಧವಾದಂತಹ ಕ್ರೀಡಾಕೂಟ ಹಾಗಿದ್ರೆ ಈ ಕ್ರೀಡಾಕೂಟ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಹಲೋ ಸರ್ ಹಲೋ ಶರಣು ಶರಣಾರ್ಥಿ ಯಾರು ಮಾತಾಡೋದು

ಕಪ್ ಇನ್ನೊಮ್ಮೆ ಪ್ರಯತ್ನ ಪಡಿ ಗೊತ್ತಾಗ್ತಾ ಇಲ್ವಾ ಅಡಿಲ ಹಾಕೋರೆ ರೂಪಾಲಿ ಹಾಕೋರೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ಕರೆ ಮಾಡ್ತಾ ಇರಿ ಶರಣು ಶರಣಾರ್ಥಿ ರೂಪಾಲಿ ಹಾಕೋರು ಕರೆಯನ್ನ ಮಾಡಿದ್ರು ಕಲಬುರಗಿ ಜಿಲ್ಲೆ ಅಂತ ಹೇಳ್ತಾ ಇದ್ರು ಅವರು ಆದರೆ ನಾನು ಕೇಳಿದಂತಹ ಪ್ರಶ್ನೆಗೆ ಅವರಿಗೆ ಉತ್ತರ ತೋಚಲಿಲ್ಲ ಹಾಗಾಗಿ ಮತ್ತೊಬ್ಬರಿಗೆ ಅವಕಾಶವನ್ನು ಕೊಡೋಣ ಒಂದು ಪಕ್ಷ ಮುಂದಿನವರೆಗೂ ತೋಚದೇ ಇದ್ದಲ್ಲಿ ನಾನು ಸರಿ ಉತ್ತರವನ್ನು ಕೊಡ್ತೇನೆ ವೀಕ್ಷಕ ಬಂಧುಗಳೇ ತುಂಬ ಸುಲಭವಾದ ಪ್ರಶ್ನೆ ಇದು ಸ್ವಲ್ಪ ಯೋಚನೆ ಮಾಡಿ ಡೇವಿಸ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದಂತಹ ಕ್ರೀಡಾಕೂಟ ಇದು ಯಾವ ಕ್ರೀಡೆಗೆ ಯಾವ ಸ್ಪೋರ್ಟ್ಸ್ಗೆ ಸಂಬಂಧಿಸಿದಂತಹ ಒಂದು ಟೂರ್ನಮೆಂಟ್ ಈ ಡೇವಿಸ್ ಕಪ್ ಕರೆ ಮಾಡಿ ಸರಿ ಉತ್ತರವನ್ನು ಕೊಡಿ ಒಂದು ಪಕ್ಷ ನಿಮಗೆ ಈ ಪ್ರಶ್ನೆ ಕಷ್ಟ ಅನಿಸಿದರೆ ಒಂದು ಸುಳುಹನ್ನ ಕೊಡಲು ಈಗ ನಾನು ಸಿದ್ಧನಿದ್ದೇನೆ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಶರಣು ಶರಣಾರ್ಥಿ ಯಾರು ಮಾತಾಡುದು ಮೈಸೂರಿನಿಂದ ಅರ್ಜುನಣ್ಣವರು ಅರ್ಜುನಣ್ಣ ಹೇಳಿ ಪ್ರಶ್ನೆ ಕೇಳಿಸಿಕೊಂಡ್ರೇಳ್ಕೊಂಡ್ರೆ ಹೇಳಿ ಡೇವಿಸ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ

ತುಂಬಾ ಸಂತೋಷ ಈಗ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಮ್ಮೆ ಹೇಳ್ಬಿಡಿ ನಾವು ನಿಮಗೋಸ್ಕರ ಈ ರೀತಿಯಾದಂತಹ ಆಕರ್ಷಕ ನೆನಪಿನ ಕಾಣಿಕೆಯನ್ನು ನಮ್ಮ ಕಡೆಯಿಂದ ಕಳಿಸ್ಕೊಡ್ತೀವಿ ಹೇಳ್ತೀರಾ ಸರಿಯಾಗಿದೆ ಅಲ್ವಾ ಸಂಖ್ಯೆ ನೀವು ಕೊಟ್ಟಿರೋದು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅರ್ಜುನನವರು ಇದೇ ರೀತಿ ಕರೆ ಮಾಡ್ತಾರೆ ಶರಣು ಶರಣಾರ್ಥಿ ಅರ್ಜುನಣ್ಣವರು ಕರೆಯನ್ನು ಮಾಡಿದರು ಮೈಸೂರಿನಿಂದ ಮತ್ತು ನಾನು ಕೇಳಿದಂತಹ ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ ಈಗ ಮುಂದಿನ ಪ್ರಶ್ನೆಯನ್ನು ನೋಡುವಂತಹ ಸಮಯ ಕೇಳಿಸ್ಕೊಳ್ಳಿ ಒಂದು ವಚನ ಇದೆ ಒಂದು ವಚನದ ಕೊನೆಯ ಸಾಲುಗಳನ್ನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ ಎನ್ನ ಕರೀರಿ ಕೂಡಲ ಸಂಗಯ್ಯ ಈ ಒಂದು ವಚನದ ಪ್ರಾರಂಭಿಕ ಸಾಲುಗಳನ್ನು ತಿಳಿಸಿ ಅಂತ ಹೇಳ್ತಾ ಈಗ ಒಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ರಣು ಶರಣಾರ್ಥಿ ಯಾರು ಮಾತಾಡೋದು ಪಂಚಾಕ್ಷರಿ ಅವರು ಅಫಲ್ಪುರದಿಂದ ಪಂಚಾಕ್ಷರಿ ಅಣ್ಣವ್ರೆ ಪ್ರಶ್ನೆ ಕೇಳಿಸ್ಕೊಂಡ್ರ ವಚನ ಇದು ಗೊತ್ತಾಯ್ತಾ ಯಾವ ವಚನ ಅಂತ ಕ್ರೀಡೆ ಅದೇ ಕೂತ್ರ ಸಿಕ್ಕಾಯ್ತಲ್ಲ ಅಣ್ಣವ್ರೆ ಈಗ ತಾನೆ ನಮಗೆ ಹಾ ಸರ್ ಈಗ ಮುಂದಿನ ಪ್ರಶ್ನೆ ಕೇಳಿಸ್ಕೊಳ್ಳಿ ಪಂಚಾಕ್ಷರಿ ಅಣ್ಣವ್ರೆ ಸರ್ ಒಂದು ವಚನದ ಕೊನೆಯ ಎರಡು ಸಾಲುಗಳನ್ನ ಹೇಳ್ತೇನೆ ಕೇಳಿಸ್ಕೊಳ್ಳಿ ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯಕ್ಕ ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ ಎನ್ನೇತಕ್ಕರಿ ಕರಿಯಿರಿ ಕೂಡಲ ಯಾರ ವಚನ ಇದು ಹೌದು ಇದು ಧರ್ಮಪಿತಾ ಅಪ್ಪ ಬಸವಣ್ಣನವರ ವಚನ ಹಾಗಿದ್ರೆ ಈ ವಚನದ ಪ್ರಾರಂಭಿಕ ಸಾಲುಗಳನ್ನ ತಿಳಿಸ್ತೀರಾ ನೆನಪಾಗ್ತಾ ಇಲ್ವಾ ಇಲ್ಲ ಕರೆ ಮಾಡಿದಕ್ಕಾಗಿ ಧನ್ಯವಾದ ಇದೇ ರೀತಿ ಕರೆ ಮಾಡ್ತಾ ಇರಿ ಅಣ್ಣ ಶರಣ ಶರಣಾರ್ಥಿ ಅಫ್ಜಲ್ಪುರದಿಂದ ಪಂಚಾಕ್ಷರಿ ಅಣ್ಣವರು ಕರೆಯನ್ನ ಮಾಡಿದ್ರು ಹಾಗೂ ಈ ವಚನ ಯಾರದ್ದು ಅಂತ ಗುರುತಿಸಿದ್ದಾರೆ ಆದ್ರೆ ಅವ್ರಿಗೆ ಉತ್ತರ ಗೊತ್ತಾಗ್ಲಿಲ್ಲ ಅಂತಂದ್ರೆ ಈ ವಚನದ ಪ್ರಾರಂಭಿಕ ಸಾಲುಗಳನ್ನ ಈ ಕ್ಷಣಕ್ಕೆ ಅವ್ರಿಗೆ ಹೇಳಕ್ ಆಗ್ಲಿಲ್ಲ ಹಾಗಾಗಿ ಇದೇ ಪ್ರಶ್ನೆಯನ್ನ ಮುಂದುವರ್ಸೋಣ ಕೇಳಿಸ್ಕೊಳ್ಳಿ ಮತ್ತೊಮ್ಮೆ ಪ್ರಶ್ನೆಯನ್ನ ಹೇಳ್ತಾ ಇದ್ದೀನಿ ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ ಎನ್ನನೆ ಕರಿಯಿರಿ ಕೂಡಲ ಸಂಗಯ್ಯ ಇದು ಧರ್ಮಪಿತ ಅಪ್ಪ ಬಸವಣ್ಣನವರ ಒಂದು ಪ್ರಸಿದ್ಧವಾದಂತಹ ವಚನ ಹಾಗಿದ್ರೆ ಕರೆಯನ್ನ ಮಾಡಿ ಮತ್ತು ಈ ಪ್ರಸಿದ್ಧ ವಚನದ ಪ್ರಾರಂಭಿಕ ಸಾಲುಗಳನ್ನ ತಿಳಿಸಿ ತಾವುಗಳು ಕರೆ ಮಾಡ್ಬೇಕಾಗಿರುವಂತಹ ಸಂಖ್ಯೆಗಳನ್ನ ನಮ್ಮ ಶ್ರೀ ಬಸವ ಟಿವಿಯ ವ್ಯಾಪಾರದ ಮೇಲೆ ನಾವು ತೋರಿಸ್ತಾ ಇದ್ದೀವಿ ಆ ಎರಡು ಸಂಖ್ಯೆಗಳಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆಗೆ ತಾವು ಕರೆಯನ್ನ ಮಾಡಬಹುದು ಮತ್ತು ಈ ನೇರ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಬಹುದು ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ ಎನ್ನನೇ ತಕ್ಕರಿ ಕೂಡಲ ಸಂಗಯ್ಯ ಈಗ ಈ ಪ್ರಶ್ನೆಗೆ ಉತ್ತರ ಕೊಡೋಕೆ ಮತ್ತೊಬ್ಬರು ಕರೆ ಮಾಡಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಶರಣ ಶರಣಾರ್ಥಿ ಯಾರು ಮಾತಾಡೋದು ಬಾಣೂರಿನಿಂದ ಪ್ರಕಾಶ್ ಓ ಪ್ರಕಾಶ್ರೆ ಪ್ರಶ್ನೆ ಕೇಳಿಸ್ಕೊಂಡ್ರ ಕೇಳಿಸ್ಕೊಳ್ಳಿ ಒಂದು ವಚನದ ಕೊನೆಯ ಎರಡು ಸಾಲನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಪ್ರಕಾಶಣ್ಣ ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ ಎನ್ನ ತಕ್ಕರೀರಿ ಕೂಡಲ ಸಂಗಯ್ಯ ಯಾವ ವಚನ ಇದು ಪ್ರಾರಂಭದ ಸಾಲುಗಳನ್ನ ಹೇಳಿ ಪ್ರಯತ್ನ ಪಡಿ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಪ್ರಕಾಶಣ್ಣ ತೋಚ್ತಾ ಇಲ್ವಾ ಮುಂದಿನ ಸಾಲುಗಳನ್ನ ಏನಾದ್ರೂ ಹೇಳ್ಬಿಟ್ರೆ ನೀವು ಸರಿ ಉತ್ತರ ಕೊಟ್ಟಂಗಾಗುತ್ತೆ ಹಾಗೂ ನಮ್ಮ ಕಡೆಯಿಂದ ನಿಮಗೆ ಈ ರೀತಿಯಾದಂತಹ ಆಕರ್ಷಕ ನೆನಪಿನ ಕಾಣಿಕೆಯನ್ನು ನಾವು ಕಳಿಸ್ಕೊಡ್ತೀವಿ ಯೋಚನೆ ಮಾಡಿ ಕೂಡಲೇ ಹೇಳಿ ಅಪ್ಪನು ನಮ್ಮ ಮಾದರ ಚೆನ್ನಯ್ಯ ತೋಚ್ತಾ ಇಲ್ವಾ ಅಡ್ಡಿಲ್ಲ ಅಣ್ಣ ಕರೆ ಮಾಡ್ತಾ ರೀ ಮುಂದಿನ ಸರಿ ಕರೆ ಮಾಡಿದಾಗ ಸರಿ ಉತ್ತರವನ್ನು ಕೊಡಿ ಆಯ್ತಾ ಓಣ ಶರಣ ಶರಣಾರ್ಥಿಯ ಬಾಣೂರಿನಿಂದ ಪ್ರಕಾಶ್ ಅಣ್ಣವರು ಕರೆಯನ್ನ ಮಾಡಿದ್ರು ಆದರೆ ಅವರಿಗೆ ಸರಿ ಉತ್ತರ ಕೊಡಲು ಆಗಲಿಲ್ಲ ಹಾಗಾಗಿ ನಾನೀಗ ಈ ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಟ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಮುಂದುವರೆದು ಏನನ್ನು ಹೇಳಿದ್ದಾರೆ ಅಪ್ಪ ಬಸವಣ್ಣನವರು ಚಿಕ್ಕಯ್ಯ ನೆಮ್ಮಯ್ಯ ಕಾಣಯ್ಯ ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ ಎನ್ನನೆ ತಕ್ಕರಿ ಕೂಡಲ ಸಂಗಯ್ಯ ಈಗ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಲ್ವಾ ಮತ್ತೊಮ್ಮೆ ಹೇಳ್ಬಿಡ್ತೀನಿ ಉತ್ತರವನ್ನ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ನೆಮ್ಮಯ್ಯ ಕಾಣಯ್ಯ ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ ಎನ್ನ ನೇತಕ್ಕರಿ ಕೂಡಲ ಸಂಗಯ್ಯ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕೇಳಿಸ್ಕೊಳ್ಳಿ ಒಂದು ಒಗಟಿದೆ ಒಗಟಿನ ಸಾಲನ ಹೇಳ್ತಾ ಇದ್ದೀನಿ ಸೂಜಿ ಸಣ್ಣ ಕಾಗೆ ಬಣ್ಣ ಸೂಜಿ ಸಣ್ಣ ಕಾಗೆ ಬಣ್ಣ ಹಾಗಿದ್ರೆ ಏನಿದು ಕರೆ ಮಾಡಿ ಈ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಹಲೋ ಶರಣು ಶರಣಾರ್ಥಿ ಯಾರು ಮಾತಾಡೋದು ಓ ಶಾರದಾ ಬಸ್ ಅವರು ಅವರೇ ಪ್ರಶ್ನೆ ಕೇಳಿಸ್ಕೊಂಡ್ರಾ ಒಗಟಿದೆ ಒಂದು ಸೂಜಿ ಸಣ್ಣ ಕಾಗೆ ಬಣ್ಣ ಸೂಜಿ ಸಣ್ಣ ಕಾಗೆ ಬಣ್ಣ ಹ್ಮ್ ಏನಿದು ಸೂಜಿ ಸಣ್ಣ ಕಾಗೆ ಬಣ್ಣ ಹೌದು ಏನಿರ್ಬೋದು ಸೂಜಿ ಸೂಜಿ ಎಷ್ಟ್ ಸಣ್ಣಗ್ ಇರತ್ತಂತೆ ಕಾಗೆಯ ಬಣ್ಣ ಇದಕ್ಕೆ ಏನಿದು ಗದಾಗ್ತಾ ಇಲ್ವಾ ರಾಗಿ ರಾಗಿ ಅಲ್ಲ ಸೂಜಿ ಅಂತಂದ್ರೆ ಇದು ಕೂಡ ಹೆಚ್ಚು ಕಡಿಮೆ ಸೂಜಿ ಆಕಾರದಲ್ಲೇ ಇರುತ್ತೆ ಅಂತ ತಾವು ಯೋಚನೆ ಮಾಡಬೇಕಾಗತ್ತೆ ರಾಗಿ ಸ್ವಲ್ಪ ದೊಡ್ಡದಾಯ್ತಲ್ವಾ ಸೂಜಿ ಆಕಾರದಲ್ಲಿ ಇರುತ್ತೆ ಮತ್ತು ಸೂಜಿ ಅಷ್ಟೇ ತುಂಬಾ ತೆಳ್ಳಗಿರುತ್ತೆ ಏನಿದು ತಚ್ತಾ ಇಲ್ವಾ ಅಡ್ಡಿಲ್ಲ ಅವರೇ ಕಾರ್ಯಕ್ರಮ ನೋಡ್ತಾ ಇರಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ಕರೆ ಮಾಡ್ತಾ ಇರಿ ಶರಣ ಶಾರದಾ ಬಸವರಾಜ್ ಅವರು ಕರೆಯನ್ನ ಮಾಡಿದ್ರು ಭದ್ರಾವತಿಯಿಂದ ಆದರೆ ನಾನು ಕೇಳಿದಂತಹ ಪ್ರಶ್ನೆಗೆ ಅವರಿಗೆ ಉತ್ತರ ತೋಚಿಲ್ಲ ಹಾಗಾಗಿ ಇದೇ ಪ್ರಶ್ನೆಯನ್ನು ಮುಂದುವರ್ಸೋಣ ಕೇಳಿಸ್ಕೊಳ್ಳಿ ಸೂಜಿ ಸಣ್ಣ ಕಾಗೆ ಬಣ್ಣ ಏನಿದು ಸ್ವಲ್ಪ ಯೋಚನೆ ಮಾಡಿ ತುಂಬ ಸುಲಭವಾಗಿದೆ ಇದು ಸೂಜಿ ಸಣ್ಣ ಕಾಗೆ ಬಣ್ಣ ಹಾಗಿದ್ರೆ ಏನಿದು ಸ್ವಲ್ಪ ಯೋಚನೆ ಮಾಡಿದರೆ ಖಂಡಿತವಾಗ್ಲು ನಿಮಗೆ ಉತ್ತರ ಗೊತ್ತಾಗೇ ಆಗುತ್ತೆ ಕರೆ ಮಾಡಿ ಮತ್ತು ಈ ಒಂದು ಒಗಟನ್ನ ಬಿಡಿಸಿ ಅಂತಂದ್ರೆ ಈ ಒಗಟಿನ ಉತ್ತರವನ್ನ ಕೊಡಿ ಅಂತ ಹೇಳ್ತಾ ಈಗ ಒಂದು ಗಾಯನವನ್ನ ನೋಡುವಂತಹ ಸಮಯ ಆಗಿದೆ ಬನ್ನಿ ನೋಡ್ಕೊಂಬರೋಣ ಗಾಯನದ ನಂತರ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮವಾಗಿರುವ ವಚನ ರಸ ಪ್ರಶ್ನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗಾಯನಕ್ಕೂ ಮುನ್ನ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಒಂದು ಒಗಟಿದು ಸೂಜಿ ಸಣ್ಣ ಕಾಗೆ ಬಣ್ಣ ಸೂಜಿ ಸಣ್ಣ ಕಾಗೆ ಬಣ್ಣ ಏನಿದು ಈ ಒಗಟನ್ನು ಬಿಡಿಸಿ ಈ ಒಗಟಿನ ಉತ್ತರವನ್ನು ತಿಳಿಸಿ ಒಂದು ಪಕ್ಷ ನೀವು ಸರಿ ಉತ್ತರ ಕೊಟ್ಟರೆ ನಮ್ಮ ಶ್ರೀ ಬಸವ ವಾಹಿನಿಯ ಕಡೆಯಿಂದ ಈ ರೀತಿಯಾದಂತಹ ಆಕರ್ಷಕವಾದಂತಹ ನೆನಪಿನ ಕಾಣಿಕೆಯನ್ನು ನಿಮಗೆ ನಾವು ಅಂಚೆಯ ಮುಖಾಂತರ ಕಳಿಸ್ಕೊಡ್ತೇವೆ ಹಾಗಿದ್ರೆ ಯಾಕೆ ತಡ ಕರೆಯನ್ನು ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ನಾನು ಕೇಳುವಂತಹ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಡಿ ಈಗ ನಿಮ್ಮ ಮುಂದಿರುವಂತಹ ಪ್ರಶ್ನೆ ಮತ್ತೊಮ್ಮೆ ಹೇಳ್ತೀನಿ ಸೂಜಿ ಸಣ್ಣ ಕಾಗೆ ಬಣ್ಣ ಸೂಜಿ ಸಣ್ಣ ಕಾಗೆ ಬಣ್ಣ ಏನಿದು ಸ್ವಲ್ಪ ಯೋಚನೆ ಮಾಡಿದರೆ ಖಂಡಿತವಾಗ್ಲೂ ಈ ಒಂದು ಒಗಟಿನ ಉತ್ತರ ನಿಮಗೆ ತೋಚುತ್ತೆ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ

ಕಾಗೆ ಬಣ್ಣ ಇರುತ್ತೇನ್ರಿ ಲವಂಗ ಮೆಣಸು ಅಲ್ಲ ದೊಡ್ಡದಾಯ್ತು ಸುಳುಹು ಏನು ಇಲ್ಲ ಇದಕ್ಕೆ ನೀವೇ ಯೋಚನೆ ಮಾಡಿ ಹೇಳಿ ಆಗ್ಲೇ ಒಬ್ರು ರಾಗಿ ಅಂತಂದ್ರು ಅದಕ್ಕೂ ನಾನು ತಪ್ಪು ಅಂತಂದೆ ನೀವು ಏಲಕ್ಕಿ ಹಾಗೂ ಮೆಣಸು ಅಂತ ಇದ್ದೀರಾ ಇದು ಕೂಡ ತಪ್ಪು ಏನಿರ್ಬೋದು ಸೂಜಿ ಸಣ್ಣ ಕಾಗೆ ಬಣ್ಣ ಕೇಳಿಸ್ಕೊಳ್ಳಿ ನಾನು ಸರಿ ಉತ್ತರವನ್ನ ಕೊಟ್ಬಿಡ್ತೇನೆ ಇದು ಕಿರೀಟದ ಸಿಂಹಾಸನ ಕೂದಲು ಇದು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಕೂದಲು ಎನ್ನುವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೂದಲು ಸೂಜಿ ಸಣ್ಣ ಕಾಗೆ ಬಣ್ಣ ಅಲ್ವಾ ಶರಣು ಶರಣಾರ್ಥಿ ಇದೇ ರೀತಿ ಕರೆ ಮಾಡ್ತಾಯಿರಿ ಹೌದು ಕೂದಲು ಎನ್ನುವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು ವೀಕ್ಷಕ ಬಂಧುಗಳೇ ಕೂದಲು ಯಾವ ರೀತಿ ಇರುತ್ತೆ ಸೂಜಿ ಎಷ್ಟು ಸಣ್ಣಗಿರುತ್ತೆ ಆದರೆ ಕಾಗೆ ಬಣ್ಣ ಅಂದರೆ ಕಪ್ಪಿರುತ್ತಲ್ವಾ ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಕೂದಲು ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮತ್ತೊಂದು ವಚನ ಇದೆ ಒಂದು ವಚನದ ಕೊನೆಯ ಸಾಲುಗಳನ್ನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಅಯ್ಯ ರುದ್ರಾಕ್ಷಿಯಿಂದ ಕಳೆದೆನು ಪಂಚಮಹಾಪಾತಕವ ಅಯ್ಯ ಕೂಡಲ ಸಂಗಮ ದೇವ ಶ್ರೀ ಮಹಾ ರುದ್ರಾಕ್ಷಿಯಿಂದ ಗೆಲಿದೆನಯ್ಯ ಸಕಲ ದುರಿತಂಗಳನು ಅಯ್ಯ ರುದ್ರಾಕ್ಷಿಯಿಂದ ಪಂಚ ಪಂಚಮಹಾಪಾತಕವ ಅಯ್ಯ ಕೂಡಲ ಸಂಗಮ ದೇವ ಶ್ರೀ ಮಹಾರುದ್ರಾಕ್ಷಿಯಿಂದ ಗೆಲಿದೆನಯ್ಯ ಸಕಲ ದುರಿತಂಗಳನ್ನು ಕರೆ ಮಾಡಿ ಈ ವಚನದ ಪ್ರಾರಂಭಿಕ ಸಾಲುಗಳನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಹಲೋ ಶರಣಾರ್ಥಿ ದಯವಿಟ್ಟು ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಮಾಡಿದ್ದೀರಾ ನಿಮ್ಮ ಹೆಸರೇನು ಆದ್ಯ ಅವ್ರು ಎಲ್ಲಿಂದ ಕರೆ ಮಾಡ್ತಾ ಇರೋದು ಹೊಸಪೇಟೆಯಿಂದ ಆದ್ಯ ಕೋರೆ ಪ್ರಶ್ನೆ ಕೇಳಿಸ್ಕೊಂಡ್ರ ಕೇಳಿಸ್ಕೊಳ್ಳಿ ಒಂದು ವಚನದ ಕೊನೆಯ ಎರಡು ಸಾಲುಗಳನ್ನ ಹೇಳ್ತೇನೆ ಕೇಳಿಸ್ಕೊಳ್ತೀರಾ ಅಯ್ಯ ರುದ್ರಾಕ್ಷಿಯಿಂದ ಕಳೆದೆನು ಪಂಚ ಮಹಾಪಾತಕವ ಅಯ್ಯ ಕೂಡಲ ಸಂಗಮ ದೇವ ಶ್ರೀ ಮಹಾ ರುದ್ರಾಕ್ಷಿಯಿಂದ ಗೆಲಿದೆನಯ್ಯ ಸಕಲ ದುರಿತಂಗಳನು ಯಾರ ವಚನ ಇದು ಇನ್ನೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಬೇಗ ಅಯ್ಯ ರುದ್ರಾಕ್ಷಿಯಿಂದ ಕಳೆದೆನು ಪಂಚಮಹಾಪಾತಕವಾ ಕರೆ ಕಡಿತಗೊಳ್ತು ಕೊರೆ ಕೂಡಲೇ ಉತ್ತರ ಕೊಡಬೇಕಿತ್ತು ತಾವು ಅಧ್ಯಾಕರು ಕರೆಯನ್ನ ಮಾಡಿದ್ರು ಹೊಸಪೇಟೆಯಿಂದ ಆದ್ರೆ ನನ್ನ ಪ್ರಶ್ನೆಗೆ ಅವರು ಉತ್ತರ ಕೊಡೋದಕ್ಕಿಂತ ಮೊದಲೇ ಕರೆ ಕಡಿತಗೊಳ್ತು ಈಗ ಮತ್ತೊಮ್ಮೆ ಪ್ರಶ್ನೆಯನ್ನ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಒಂದು ವಚನದ ಕೊನೆಯ ಎರಡು ಸಾಲುಗಳನ್ನು ಹೇಳ್ತಾ ಇದ್ದೀನಿ ಅಯ್ಯ ರುದ್ರಾಕ್ಷಿಯಿಂದ ಕಳೆದೆನು ಪಂಚ ಮಹಾಪಾತಕವ ಅಯ್ಯ ಕೂಡಲ ಸಂಗಮ ದೇವ ಶ್ರೀ ಮಹಾ ರುದ್ರಾಕ್ಷಿಯಿಂದ ಗೆಲಿದೆನಯ್ಯ ಸಕಲ ದುರಿತಂಗಳನ್ನು ಹೌದು ಇದು ರುದ್ರಾಕ್ಷಿಗೆ ಸಂಬಂಧಿಸಿದಂತಹ ರುದ್ರಾಕ್ಷಿಗೆ ಸಂಬಂಧಿಸಿದಂತಹ ಒಂದು ವಚನ ಆಗಿದೆ ಮತ್ತು ಯಾರ ವಚನ ಯೋಚನೆ ಮಾಡಿ ಕರೆ ಮಾಡಿ ಸರಿ ಉತ್ತರ ಕೊಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಶರಣು ಶರಣಾರ್ಥಿ ಯಾರು ಮಾತಾಡೋದು ಶರಣು ಸರ್ ನಾನ್ ನಾಗಭೂಷಣ ಬಳ್ಳಾರಿಯಿಂದ ಸರ್ ಬಳ್ಳಾರಿಯಿಂದ ನಾಗಭೂಷಣ ಅಣ್ಣವರು ನಾಗಭೂಷಣ ಅಣ್ಣವ್ರೆ ಸರ್ ಪ್ರಶ್ನೆ ಕೇಳಿಸ್ಕೊಂಡ್ರಾ ನಾ ಕೇಳಿಸ್ಕೊಂಡಿ ಸರ್ ರುದ್ರಾಕ್ಷ ಯಾರು ವಚನ ಯಾರದ್ದು ಯಾರ್ದು ಹಾ ವಚನ ಯಾರದ್ದು ಅಂತ ತಿಳಿಸಿ ಈ ವಚನದ ಪ್ರಾರಂಭಿಕ ಸಾಲುಗಳನ್ನ ತಾವು ತಿಳಿಸಬೇಕಾಗುತ್ತೆ ಅಲ್ಲಾ ತಪ್ಪು ಸ್ವಲ್ಪ ಯೋಚನೆ ಮಾಡಿ ಕೂಡಲ ಸಂಗಮ ದೇವ ಹೌದು ಧರ್ಮಪಿತ ಅಪ್ಪ ಬಸವಣ್ಣನವರ ವಚನ ಇದು ಈ ವಚನದ ಪ್ರಾರಂಭಿಕ ಸಾಲುಗಳನ್ನ ತಿಳಿಸ್ತೀರಾ ಗೊತ್ತಾಗ್ತಾ ಇಲ್ವಾ ಕೇಳಿಸಿಕೊಂಡ್ಬಿಡಿ ಕೂಡಲೇ ಅಯ್ಯ ರುದ್ರಾಕ್ಷಿಯಿಂದ ಕಳೆದೆನು ಪಂಚ ಮಹಾಪಾತಕವ ಅಯ್ಯ ಕೂಡಲ ಸಂಗಮ ದೇವ ಶ್ರೀ ಮಹಾ ರುದ್ರಾಕ್ಷಿಯಿಂದ ಗೆಲಿದೆನಯ್ಯ ಸಕಲ ದುರಿತಂಗಳನು ಗೊತ್ತಾಗ್ತಾ ಇಲ್ವಾ ಅಣ್ಣ ಗೊತ್ತಾಗ್ತಿಲ್ಲ ಕೇಳಿಸ್ಕೊಂಡ್ಬಿಡಿ ನಾನು ಸರಿ ಉತ್ತರವನ್ನ ಕೊಡ್ತೇನೆ ಈಗ ಅಯ್ಯ ರುದ್ರಾಕ್ಷಿಯಿಂದ ಹರಿದೆನು ರುದ್ರಾಕ್ಷಿಯಿಂದ ಮುರಿದೆನು ತನು ಗುಣಾದಿಗಳ ಅಯ್ಯ ರುದ್ರಾಕ್ಷಿಯಿಂದ ಒರೆಸಿದೆನು ಮಹಾಮಾಯ ಅಯ್ಯ ರುದ್ರಾಕ್ಷಿಯಿಂದ ಕಳೆದೆನು ಪಂಚ ಮಹಾಪಾತಕವ ಅಯ್ಯ ಕೂಡಲ ಸಂಗಮ ದೇವ ಶ್ರೀ ಮಹಾ ರುದ್ರಾಕ್ಷಿಯಿಂದ ಸಕಲ ದುರಿತಂಗಳನ್ನು ಬದಾಯ್ತಲ್ವಾ ಅಣ್ಣವರೇ ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ಕರೆ ಮಾಡ್ತಾ ಇರಿ ಮುಂದಿನ ಸರಿ ಕರೆ ಮಾಡಿದಾಗ ಸರಿ ಉತ್ತರವನ್ನ ಕೊಡಿ ಅಂತ ಹೇಳ್ತಾ ಶರಣು ಶರಣಾರ್ಥಿ ಬಳ್ಳಾರಿಯಿಂದ ಅಣ್ಣರು ಕರೆಯನ್ನ ಮಾಡಿದ್ರು ಆದರೆ ನಾನು ಕೇಳಿದಂತಹ ಪ್ರಶ್ನೆಗೆ ಅವರಿಗೂ ಉತ್ತರ ತೋರಿಸಿಲ್ಲ ಹಾಗಾಗಿ ನಾನು ಸರಿ ಉತ್ತರವನ್ನ ಕೊಟ್ಟು ಈಗ ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಐರಾವತ ಐರಾವತ ಎಂಬುದು ಯಾರ ಕವನ ಸಂಕಲನ ಐರಾವತ ಎಂಬುದು ಯಾರ ಕವನಗಳ ಸಂಕಲನ ಇದು ಐರಾವತ ಕರೆ ಮಾಡಿ ಮತ್ತು ಈ ಪ್ರಶ್ನೆ ಇದು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಈ ಪ್ರಶ್ನೆಗೆ ಸರಿ ಉತ್ತರವನ್ನ ಕೊಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಶರಣು ಶರಣಾರ್ಥಿ ಯಾರು ಮಾತಾಡೋದು ಶರಣು ಶರಣಾರ್ಥಿ ನಾವು ಹಿರೇಕೇರೂರ್ ನಂದೀಶ್ ಕುಮಾರ್ ಅಂತ ಮಾತಾಡೋದು ಹಿರೇಕೆರೂರ್ನಿಂದ ನಂದೀಶ್ ಮಾಡಿದ್ವಿ ಹೌದು ಹೌದು ಅಣ್ಣೋರೇ ಸಂತೋಷ ಈಗ ಪ್ರಶ್ನೆ ಕೇಳಿಸ್ಕೊಂಡ್ರಾ ಹಾ ಇಲ್ಲ ನಮ್ದು ಟಿವಿ ಊಟ ಬಿಟ್ಟದ ಅಣ್ಣ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಪ್ರಶ್ನೆ ಹೇಳ್ಬಿಡ್ತೀನಿ ಕೇಳಸ್ಕೊಳ್ಳಿ ಹಾ ಹೇಳು ಅಣ್ಣಾರ ನಂದೀಶಣ್ಣವ್ರೆ ಐರಾವತ ಎಂಬುದು ಯಾರ ಕವನಗಳ ಸಂಕಲನ ಐರಾವತ ಎಂಬುದು ಯಾರ ಕವನಗಳ ಸಂಕಲನ ಕವನಗಳ ಸಂಕಲನ ಐರಾವತ 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 ಪ್ರಸಿದ್ಧ ಲೇಖಕರು ಇವ್ರು ಪ್ರಸಿದ್ಧ ಕವಿಗಳು ಕವಿಗಳದ್ದು ಕವಿಗಳ ಹೆಸರನ್ನ ತಾವು ಹೇಳ್ಬೇಕಾಗುತ್ತೆ ಗೊತ್ತಾಗ್ತಾ ಇಲ್ವಾ ಅಡ್ಡಿಲ್ಲ ಅಣ್ಣ ಕರೆ ಮಾಡಿದಕ್ಕಾಗಿ ಧನ್ಯವಾದ ಮುಂದಿನ ಸರಿ ಕರೆ ಮಾಡಿದಾಗ ಸರಿ ಉತ್ತರ ಕೊಡೋ ಪ್ರಯತ್ನ ಪಡಿ ನಂದೀಶ್ ಅಣ್ಣ ಶರಣು ಶರಣಾರ್ಥಿ ಹಿರೇಕೆರೂರಿನಿಂದ ನಂದೀಶ್ ಅಣ್ಣವರು ಕರೆಯನ್ನ ಮಾಡಿದ್ರು ಆದರೆ ಈ ಕ್ಷಣಕ್ಕೆ ನಾನು ಕೇಳಿದಂತಹ ಪ್ರಶ್ನೆಗೆ ಅವರಿಗೆ ಉತ್ತರ ತೋರಿಸಲಿಲ್ಲ ಅಡ್ಡಿ ಇಲ್ಲ ಮುಂದಿನವರು ಕೇಳೋಣ ಏನಂತೀರಾ ಮತ್ತೊಮ್ಮೆ ಪ್ರಶ್ನೆಯನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಐರಾವತ ಎಂಬುದು ಯಾರ ಕವನಗಳ ಸಂಕಲ ಸಂಕಲನ ಅಂತಂದರೆ ಯಾವ ಕವಿಗಳ ಕವನಗಳ ಸಂಕಲನ ಈ ಐರಾವತ ಎಂಬುದು ಹೌದು ನಾನಾಗಲೇ ಹೇಳಿದಂಗೆ ಇವರು ಪ್ರಸಿದ್ಧ ಲೇಖಕರು ಪ್ರಸಿದ್ಧ ಕವಿಗಳು ಇವರು ಕರೆಯನ್ನು ಮಾಡಿ ಮತ್ತು ಈ ಐರಾವತ ಎಂಬುದು ಯಾರ ಕವನಗಳ ಸಂಕಲನ ಎಂಬ ಎಂಬ ಈ ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಡಿ ನೀವೇನಾದರೂ ಸರಿ ಉತ್ತರವನ್ನು ಕೊಟ್ಟರೆ ನೋಡಿ ಈ ರೀತಿಯಾದಂತಹ ಆಕರ್ಷಕ ನೆನಪಿನ ಕಾಣಿಕೆಗಳನ್ನು ನಮ್ಮ ಕಡೆಯಿಂದ ನಿಮಗೆ ಕಳಿಸ್ಕೊಡ್ತೇವೆ ಹಾಗಿದ್ದರೆ ಯಾಕೆ ಹಿಂಜರಿಕೆ ಕಡೆಯನ್ನು ಮಾಡಿ ನಿಸ್ಸಂಕೋಚವಾಗಿ ನಿಮ್ಮ ಮನೆ ಕಾರ್ಯಕ್ರಮ ಇದು ಭಾಗವಹಿಸಿ ನೋಡೋಣ ನಾನು ಕೇಳುವಂಥ ಪ್ರಶ್ನೆಗೆ ಸರಿ ಉತ್ತರ ಕೊಡಲೇಬೇಕು ಅಂತ ಏನೂ ಇಲ್ಲ ಒಂದು ಪ್ರಯತ್ನ ಪಡಿ ನೋಡೋಣ ಇಲ್ಲಿ ಭಾಗವಹಿಸುವಿಕೆ ಮುಖ್ಯ ಆಗುತ್ತೆ ಕರೆ ಮಾಡಿ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ತಾವುಗಳು ಈ ನೇರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಂದರೆ ನಮ್ಮ ಶ್ರೀ ಬಸವ ಟಿವಿಯ ಪರದೆ ಮೇಲೆ ಕಾಣಿಸ್ತಾ ಇರುವಂಥ ಸಂಖ್ಯೆಗಳಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆಗೆ ತಾವು ಕರೆಯನ್ನು ಮಾಡಬಹುದು ಮತ್ತು ಈ ನೇರ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಬಹುದು ಐರಾವತ ಎಂಬುದು ಯಾರ ಕವನಗಳ ಸಂಕಲನ ಯಾವ ಕವಿಗಳ ಕವನಗಳ ಸಂಕಲನ ಈ ಐರಾವತ ಕರೆಯನ್ನು ಮಾಡಿ ಈ ಪ್ರಶ್ನೆಗೆ ಉತ್ತರ ಕೊಡಿ ಒಂದು ಪಕ್ಷ ಈ ಪ್ರಶ್ನೆ ನಿಮಗೆ ತುಂಬ ಕಷ್ಟ ಅನಿಸಿದರೆ ಆಗ ಈ ಪ್ರಶ್ನೆಗೆ ಒಂದು ಸುಳ್ಳುಹನ್ನ ನಾನು ಸೇರಿಸಲು ಸಿದ್ಧನಿದ್ದೇನೆ ಆದರೆ ನಿಮ್ಗಳಿಗೆ ಸುಳುಹು ಅಗತ್ಯ ಇಲ್ಲ ಅಂತ ನನ್ನ ನಂಬಿಕೆ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಹಲೋ ಕರೆ ಕಡಿತಗೊಳ್ತು ದಯವಿಟ್ಟು ಕರೆ ಸಿಕ್ಕ ಕ್ಷಣ ನಿಮ್ಮ ಟಿ ವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ ಮತ್ತು ಯಾವ ಸ್ಥಳದಲ್ಲಿ ಒಳ್ಳೆಯ ಮೊಬೈಲ್ ನೆಟ್ವರ್ಕ್ ಸಿಗುತ್ತೋ ಆ ಒಂದು ಸ್ಥಳಕ್ಕೆ ಬಂದು ಕರೆಯನ್ನು ಮಾಡಿ ಅಥವಾ ತಾವುಗಳು ಸ್ಥಿರ ದೂರವಾಣಿಯಿಂದ ಕರೆ ಮಾಡಿದರೆ ಇನ್ನೂ ಕೂಡ ಒಳ್ಳೆಯದು ಏನಂತೀರಾ ಮತ್ತೊಮ್ಮೆ ನಿಮ್ಮ ಮುಂದಿರುವಂತಹ ಪ್ರಶ್ನೆಯನ್ನು ಇದ್ದೀನಿ ಕೇಳಿಸ್ಕೊಳ್ಳಿ ಐರಾವತ ಎಂಬುದು ಯಾರ ಕವನಗಳ ಸಂಕಲನ ಐರಾವತ ಇದು ಯಾರ ಕವನಗಳ ಸಂಕಲನ ಈ ಐರಾವತ ಕರೆಯನ್ನು ಮಾಡಿ ಇದು ತುಂಬ ಪ್ರಸಿದ್ಧ ಲೇಖಕರ ಒಂದು ಕವನಗಳ ಸಂಕಲನ ಪ್ರಸಿದ್ಧ ಕವಿಗಳು ಇವರು ಉತ್ತರ ಕೊಡಿ ನೋಡೋಣ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡಿಸಿ ಈ ಪ್ರಶ್ನೆಯನ್ನು ಕೇಳೋಣ ಹಲೋ ು ನಿಮ್ಮ ದಯವಿಟ್ಟು ನಿಮ್ಮ ಟಿವಿ ಮನ್ನ ಮ್ಯೂಟ್ ಮಾಡಿ ಅಕ್ಕೋರೆ ಇಲ್ಲೇ ಹೋದ್ರೆ ಕರೆ ಕಡಿತಗೊಳ್ಳುತ್ತೆ ಸರ್ ತಮ್ಮ ಹೆಸರು ತಮ್ಮ ಊರಿನ ಹೆಸರು ಹೆಸರು ಗೀತಾ ಮಹದೇವ್ ಸೋಮಣ್ಣವರ ಊರು ಚಿಕ್ಕೋಡಿ ಬಲಗಿಸ್ಟಿಕ್ಟ್ ಗೀತಾ ಮಹದೇವ್ ಸೋಮಣ್ಣವರು ಚಿಕ್ಕೋಡಿಯಿಂದ ಗೀತಾ ಹಾ ಹಾಕೋರೆ ಪ್ರಶ್ನೆ ಕೇಳಿಸ್ಕೊಂಡ್ರಾ ಹಾ ಹೇಳಿ ಸರ್ ನಾನು ಟಿವಿ ಮ್ಯೂಟ್ ಮಾಡಿದಿನ ಪ್ರಶ್ನೆ ಒಳ್ಳೆ ಒಳ್ಳೆ ಕೆಲಸ ಕೇಳಿಸ್ಕೊಳ್ಳಿ ಐರಾವತ ಎಂಬುದು ಯಾರ ಕವನಗಳ ಸಂಕಲನ ಕುಮಾರ ಸಂಕಲನ ತಪ್ಪು ತಪ್ಪು ಐರಾವತ ಎಂಬುದು ಯಾರ ಕವನಗಳ ಸಂಕಲನ ರಾಷ್ಟ್ರಕವಿ ಒಂದು ಸುಳುಹನ್ನ ಕೊಡ್ಲಾ ಕೊಟ್ರೆ ಸರಿ ಉತ್ತರ ಕೊಡ್ಲೇಬೇಕು ತಾವು ಕೊಡ್ತೀರಾ ಅಂತ ವಿಶ್ವಾಸ ಮೈಸೂರು ಮಲ್ಲಿಗೆಯ ಕರ್ತೃ ಇವರು ಯಾರ ಇವರು ಇದಕ್ಕಿಂತ ಹೆಚ್ಚಿಗೆ ನಾನು ಹೇಳಲ್ಲ ತುಂಬಾ ಸುಲಭ ಆಗೋಯ್ತು ಈಗ ಯಾರು ಪ್ರಶ್ನೆಗೆ ಆಟದ ಮಜಾನೇ ಇದು ನೋಡಿ ನಾನು ಸರಿ ಉತ್ತರ ಕೊಟ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಶ್ರೀ ಕೆ ಎಸ್ ನರಸಿಂಹಸ್ವಾಮಿ ಅವರ ಕವನಗಳ ಸಂಕಲನ ಶ್ರೀ ಕೆ ಎಸ್ ಕೆ ಎಸ್ ನರಸಿಂಹಸ್ವಾಮಿ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ ಇವರು ಅಲ್ವಾ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಶರಣು ಶರಣಾರ್ಥಿ ಹೌದು ವೀಕ್ಷಕ ಬಂಧುಗಳು ಐರಾವತ ಎಂಬ ಕವನಗಳ ಸಂಕಲನ ಶ್ರೀ ಕೆ ಎಸ್ ನರಸಿಂಹಸ್ವಾಮಿ ಅವರ ಕವನಗಳ ಸಂಕಲನವಾಗಿತ್ತು ಕಾವ್ಯ ಇವರ ಪ್ರಮುಖ ಕೃಷಿ ಆದರೂ ಗದ್ಯದಲ್ಲೂ ಕೃಷಿ ಮಾಡಿದ್ದಾರೆ ಮಾರಿಯ ಕಲ್ಲು ಉಪವನ ದಮಯಂತಿ ಇವರ ಪ್ರಮುಖ ಕೃತಿಗಳು ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕೇಳಿಸ್ಕೊಳ್ಳಿ ವಚನಗಳನ್ನು ಸಂಗ್ರಹಿಸಿ ಪರಿಷ್ಕರಿಸಿ ಕನ್ನಡಿಗರಿಗೆ ನೀಡಿದಂತಹ ಮಹಾನುಭಾವರು ಯಾರು ವಚನಗಳನ್ನು ಸಂಗ್ರಹಿಸಿ ಪರಿಷ್ಕರಿಸಿ ಕನ್ನಡಿಗರಿಗೆ ನೀಡಿದಂತಹ ಮಹಾನುಭಾವರು ಯಾರು ತುಂಬ ಸುಲಭವಾದ ಪ್ರಶ್ನೆ ಅಲ್ವಾ ಯಾರಿವರು ಕರೆಯನ್ನ ಮಾಡಿ ಮತ್ತು ಈ ಸುಲಭವಾದ ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಡಿ ವಚನಗಳನ್ನು ಸಂಗ್ರಹಿಸಿ ಪರಿಷ್ಕರಿಸಿ ಕನ್ನಡಿಗರಿಗೆ ನೀಡಿದಂತಹ ಮಹಾನುಭಾವರು ಯಾರು ಮಹಾನುಭಾವರು ಇವರು ಇವರ ಹೆಸರನ್ನ ತಿಳಿಸಿ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಮಾತಾಡಿಸೋಣ ಶರಣಾರ್ಥಿ ಯಾರು ಮಾತಾಡೋದು ಸ್ವಲ್ಪ ಮಾತಾಡಿ ಅಕ್ಕರೆ ದಯವಿಟ್ಟು ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ಚಿತ್ರದುರ್ಗದಿಂದ ಚಿತ್ರದುರ್ಗದಿಂದ ಪದ್ಮಾ ಅಕ್ಕೋರು ಅಕ್ಕೋರೆ ಪ್ರಶ್ನೆ ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಪದ್ಮಾ ಅಕ್ಕೋರೆ ವಚನಗಳನ್ನು ಸಂಗ್ರಹಿಸಿ ಪರಿಷ್ಕರಿಸಿ ಕನ್ನಡಿಗರಿಗೆ ನೀಡಿದಂತಹ ಮಹಾನುಭಾವರು ಯಾರು ಅರ್ಥ ಆಗ್ತಾ ಇಲ್ವಾ ಈ ವಚನಗಳ ಎಲ್ಲ ಮೊದಲು ನಮ್ಮ ಶರಣರು ರಚಿಸಿದಂತಹ ವಚನಗಳು ಓಲೆಗರೆಗಳಲ್ಲಿ ಆ ರೀತಿಯಾದಲ್ಲಿ ಇದ್ವಲ್ವಾ ಓ ಅವುಗಳನ್ನು ಸಂಗ್ರಹಿಸಿ ಅವುಗಳನ್ನು ಮುದ್ರಣ ಮಾಡಿ ಕನ್ನಡಿಗ ಕನ್ನಡಿಗರಿಗೆ ನೀಡಿದಂತಹ ಮಹಾಪುರುಷ ಮಹಾನುಭಾವರು ಯಾರು ಗೊತ್ತಾಗ್ತಾ ಇಲ್ವಾ ಪದ್ಮಾಕೋರೇ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ಕರೆ ಮಾಡ್ತಾ ಇರಿ ನೋಡ್ತಾ ಇರಿ ನಾವು ಸರಿ ಉತ್ತರವನ್ನು ಕೊಡ್ತೇವೆ ಶರಣ ಶರಣಂತಿ ಚಿತ್ರದುರ್ಗದಿಂದ ಪದ್ಮಾಕರು ಕರೆಯನ್ನು ಮಾಡಿದರು ಆದರೆ ಈ ಕ್ಷಣಕ್ಕೆ ನಾನು ಕೇಳಿದಂತಹ ಪ್ರಶ್ನೆಗೆ ಅವರಿಗೆ ಉತ್ತರ ತೋರಿಸಲಿಲ್ಲ ಹಾಗಾಗಿ ಇದೇ ಪ್ರಶ್ನೆಯನ್ನು ಮುಂದುವರಿಸ್ತಾ ಇದ್ದೀವಿ ಕೇಳಿಸ್ಕೊಳ್ಳಿ ವಚನಗಳನ್ನು ಸಂಗ್ರಹಿಸಿ ಪರಿಷ್ಕರಿಸಿ ಕನ್ನಡಿಗರಿಗೆ ನೀಡಿದಂತಹ ಮಹಾನುಭಾವರು ಯಾರು ಇವ್ರ ಬಗ್ಗೆ ನಾವು ಈಗಾಗಲೇ ಹಲವಾರು ಬಾರಿ ನಿಮಗೆ ಪ್ರಶ್ನೆಗಳನ್ನು ಕೇಳಿ ಇವ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿರ್ತೇವೆ ತುಂಬ ಪ್ರಸಿದ್ಧ ವ್ಯಕ್ತಿತ್ವ ಇವರದ್ದು ತುಂಬಾ ಪ್ರಸಿದ್ಧ ವ್ಯಕ್ತಿ ಇವರು ಕರೆಯನ್ನ ಮಾಡಿ ಈ ಪ್ರಶ್ನೆಗೆ ಸರಿ ಉತ್ತರವನ್ನ ಕೊಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ನಮಸ್ಕಾರ ಶರಣು ಶರಣಾರ್ಥಿ ತಮ್ಮ ಹೆಸರು ಮೈಸೂರಿನಿಂದ ಶಿವಾನಂದ ಅಣ್ಣ ಅಣ್ಣ ಸುಲಭ ಪ್ರಶ್ನೆ ಈಗ ಕೇಳಿಸ್ಕೊಳ್ಳೆ ವಚನಗಳನ್ನು ಸಂಗ್ರಹಿಸಿ ಪರಿಷ್ಕರಿಸಿ ಕನ್ನಡಿಗರಿಗೆ ನೀಡಿದ ಮಹಾನುಭಾವರು ಯಾರು ಸರ್ವಜ್ಞ ಅಲ್ಲ ಯೋಚನೆ ಮಾಡಿ ಸರ್ವಜ್ಞ ಎನ್ನುವುದು ತಪ್ಪು ಗೊತ್ತಾಗ್ತಾ ಇಲ್ವಾ ವಚನ ಪಿತಾಮಹ ಅಂತ ಕರಿತೇವೆ ನಾವು ಈಗಲೂ ಗೊತ್ತಾಗ್ತಾ ಇಲ್ವಾ ಅಲ್ಲ ಮಹಾ ಅಲ್ಲ ಅಣ್ಣ ಕೇಳಿಸ್ಕೊಳ್ಳಿ ಈ ಪ್ರಶ್ನೆಗೆ ಸರಿ ಉತ್ತರ ಡಾಕ್ಟರ್ ಫಗು ಹಳಕಟ್ಟಿ ಅವರು ಡಾಕ್ಟರ್ ಫಾಗು ಹಳಕಟ್ಟಿಯವರು ವಚನಗಳನ್ನು ಸಂಗ್ರಹಿಸಿ ಪರಿಷ್ಕರಿಸಿ ಕನ್ನಡಿಗರಿಗೆ ನೀಡಿದಂತಹ ಮಹಾಪುರುಷರು ಇವರು ಇವರನ್ನ ಕನ್ನಡಿಗರು ಯಾವತ್ತೂ ಮರೆಯೋ ಹಾಗೇ ಇಲ್ಲ ಡಾಕ್ಟರ್ ಫಾಗು ಹಳಕಟ್ಟಿ ಅವರು ಇವರ ಹೆಸರು ವಚನ ಪಿತಾಮಹ ಎನ್ನುವುದು ಇವರಿಗಿರುವಂತಹ ಬಿರುದು ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಣ್ಣರೇ ಶರಣು ಶರಣಾರ್ಥಿ ವೀಕ್ಷಕ ಬಂಧುಗಳೇ ತಮಗೂ ಕೂಡ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಏನಂತೀರಾ ಕೇಳಿಸ್ಕೊಳ್ಳಿ ಮತ್ತೊಂದು ಒಗಟು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಹೋಗೋದು ಮುಳುಗೋದು ತರೋದು ಹೋಗೋದು ಮುಳುಗೋದು ತರೋದು ಏನಿದು ಕರೆ ಮಾಡಿ ಯೋಚನೆ ಮಾಡಿ ಈ ಒಗಟಿನ ಉತ್ತರ ಖಂಡಿತವಾಗಲೂ ನಿಮಗೆ ತೋಚುತ್ತೆ ತುಂಬ ಸುಲಭವಾಗಿದೆ ಸ್ವಲ್ಪ ಯೋಚನೆ ಮಾಡಬೇಕು ಹೋಗೋದು ಮುಳುಗೋದು ತರೋದು ಏನಿರಬಹುದು ಕರೆ ಮಾಡಿ ಉತ್ತರ ಕೊಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡಿಸೋಣ ಹಲೋ ಹಲೋ ಶರಣಾರ್ಥಿ ಯಾರು ಮಾತಾಡೋದು ಶೋಭಾ ಓ ಶೋಭಾ ಅಕ್ಕೋರು ಚಿಕ್ಕಮಗಳೂರಿನಿಂದ ಶೋಭಾ ಕೊರೆ ಪ್ರಶ್ನೆ ಕೇಳಿಸ್ಕೊಂಡ್ರಾ ಸಿಕ್ಕಾಯ್ತು ಡಾಕ್ಟರ್ ಫಾಗೋ ಹಳಕಟ್ಟಿ ಅವರು ಆ ಪ್ರಶ್ನೆಗೆ ಉತ್ತರ ಸಿಕ್ಕಾಗಿದೆ ಈಗ ಉತ್ತರ ನಾನು ಹೇಳಿದಿನಿ ಹಾ ಗೊತ್ತಿಲ್ಲ ನೀವ್ ಈ ಪ್ರಶ್ನೆ ಉತ್ತರ ಕೊಡಿ ಕೇಳಿಸ್ಕೊಳಿ ಹೋಗೋದು ಮುಳುಗೋದು ತರೋದು ಏನಿದು ಹೋಗೋದು ಮುಳುಗೋದು ತರೋದು ಹಾ ಸ್ವಲ್ಪ ಯೋಚನೆ ಮಾಡಿ ಹೋಗೋದು ಮುಳುಗೋದು ತರೋದು ನೀರು ನೀರು ಆದ್ರೆ ನೀರಲ್ಲ ಏನಿದು ನೀರಂತರಕ್ಕೆ ಸರಿಯಾದ ಉತ್ತರ ಬಿಂದಿಗೆ ಎನ್ನುವುದು ಸರಿಯಾದ ಉತ್ತರ ಹೋಗೋದು ಮುಳುಗೋದು ತರೋದು ಸರಿಯಾದ ಉತ್ತರ ಕೊಟ್ಟಿದಿರಾಕೋರೆ ಶೋಭಾ ಕೋರೆ ಬಿಂದಿಗೆ ಅಂತ ಸರಿಯಾಗಿರೋ ಉತ್ತರ ಕೊಟ್ಟಿದೀರ ಈಗ ದಯವಿಟ್ಟು ನಿಮ್ಮ ದೂರವಾಣಿಯ ಸಂಖ್ಯೆಯನ್ನ ಹೇಳ್ಬಿಡಿ ಒಮ್ಮೆ ದಯವಿಟ್ಟು ಡಬಲ್ ಸಿಕ್ಸ್ ಒನ್ ನೈನ್ ಸಿಕ್ಸ್ ಫೋರ್ ಒನ್ ನೈನ್ ಸಿಕ್ಸ್ ಫೋರ್ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಶರಣು ಶರಣಾರ್ಥಿ ಶೋಭಾ ಕೋರಿ ನಿಮಗೆ ನಮ್ಮ ಕಡೆಯಿಂದ ಈ ರೀತಿಯಾದಂತಹ ಆಕರ್ಷಕವಾದ ಒಂದು ನೆನಪಿನ ಕಾಣಿಕೆಯನ್ನು ಕಳುಹಿಸಿಕೊಡಲಾಗುವುದು ವೀಕ್ಷಕ ಬಂಧುಗಳೇ ಹೌದು ತಾವು ಸರಿ ಉತ್ತರ ಕೊಟ್ರೆ ನೋಡಿ ಈ ರೀತಿಯಾದಂತಹ ಅದ್ಭುತವಾದಂತಹ ನೆನಪಿನ ಕಾಣಿಕೆಯನ್ನು ನಮ್ಮ ಕಡೆಯಿಂದ ಕಳಿಸ್ಕೊಡ್ತೇವೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕೇಳಿಸ್ಕೊಳ್ಳಿ ಒಂದು ವಚನದ ಸಾಲುಗಳನ್ನು ಹೇಳ್ತಾ ಇದ್ದೀನಿ ಈ ವಚನದ ಪ್ರಾರಂಭಿಕ ಸಾಲುಗಳನ್ನು ಕೇಳಿಸ್ಕೊಂಡು ಈ ವಚನದ ಮುಂದುವರೆದ ಸಾಲುಗಳನ್ನು ತಾವುಗಳು ತಿಳಿಸಬೇಕಾಗುತ್ತೆ ಓಡುವಾತ ಲೆಂಕನಲ್ಲ ಬೇಡುವಾತ ಭಕ್ತನಲ್ಲ ಓಡುವಾತ ಲೆಂಕನಲ್ಲ ಬೇಡುವಾತ ಭಕ್ತನಲ್ಲ ಯೋಚನೆ ಮಾಡಿ ಯಾರ ವಚನ ಇರ್ಬೋದು ಇದು ಅಂತ ಒಂದು ಪಕ್ಷ ನಿಮಗೆ ಕಷ್ಟ ಅನ್ಸಿದ್ರೆ ಯಾರ ವಚನ ಅಂತ ತಿಳ್ಸೋಕ್ಕೂ ನಾನು ಸಿದ್ಧನಿದ್ದೇನೆ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ ಬನಿ ಅವ್ರನ್ನ ಮಾತಾಡ್ಸೋಣ ಹಲೋ ಹಲೋ ಪುಷ್ಪ ಬಾಳೂರಿಂದ ಪುಷ್ಪ ಕರೋ ಅಕ್ಕ ರೇ ಹಾ ಚೆನ್ನಾಗಿದೆira ಚೆನ್ನಾಗಿದೆ ತಾವು ಚೆನ್ನಾಗಿದೀರಾ ಪ್ರಶ್ನೆ ಕೇಳಿಸ್ಕೊಳ್ಳಿ ಒಂದು ವಚನ ಇದೆ ಒಂದು ವಚನದ ಮೊದಲೆರಡು ಸಾಲುಗಳನ್ನ ಹೇಳ್ತಾ ಇದೀನಿ ಓಡುವಾತ ಲಂಕನಲ್ಲ ಬೇಡುವಾತ ಭಕ್ತನಲ್ಲ ಓಡುವಾತ ಲಂಕನಲ್ಲ ಬೇಡುವಾತ ಭಕ್ತನಲ್ಲ ಗೊತ್ತಾಗ್ತಿರೋ ಸರಿ ಈಗ ಮೂರು ಆನ್ಸರ್ ಗೊತ್ತಿತ್ತು ನೋಡಿ ಈಗ ಕೇಳಿಸ್ತಾಯ್ತು ಕೇಳಿಸ್ಕೊಳ್ಳಿ ಇದು ಧರ್ಮಪಿತ ಅಪ್ಪ ಬಸವಣ್ಣನವರ ವಚನ ಮುಂದಿನ ಸಾಲುಗಳನ್ನ ತಿಳಿಸಿದ್ರೆ ನಮ್ಮ ಕಡೆಯಿಂದ ಒಂದು ನೆನಪಿನ ಕಾಣಿಕೆ ನಿಮ್ಗೋಸ್ಕರ ಕಾಯ್ತಾ ಇದೆ ಮೂರು ಆನ್ಸರ್ ಇದಕ್ಕೆ ಯೋಚನೆ ಮಾಡಿ ತಿಳಿಸೋದ್ರೆ ತಿಳಿಸಿ ಬೇಜಾರಾಗ್ಬೇಡಿ ಖಂಡಿತವಾಗ್ಲು ಮುಂದೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಕರೆ ಸಿಕ್ಕಾಗ ನಿಮಗೆ ಗೊತ್ತಿರುವಂತಹ ಪ್ರಶ್ನೆ ಇದ್ದೇ ಇರುತ್ತೆ ಅಂತ ದಯವಿಟ್ಟು ಈ ಈ ಕಾರ್ಯಕ್ರಮದ ಮುಖಾಂತರ ನಾವು ವಚನಗಳನ್ನ ಕೇಳ್ತಾ ಇಲ್ಲ ಈಗ ಯಾಕಂದ್ರೆ ಹೆಚ್ಚು ಹೆಚ್ಚು ಜನಕ್ಕೆ ಅವಕಾಶ ಕೊಡ್ಬೇಕಲ್ಲ ಅಕ್ಕವ್ರ ಏನಂತೀರಾ ಸರಿ ಕರೆ ಮಾಡಿದಕ್ಕಾಗಿ ಧನ್ಯವಾದ ಹ್ಮ್ ಶರಣು ಶರಣಾರ್ಥಿ ಅಕ್ಕವ್ರೇ ಹೌದು ವೀಕ್ಷಕ ಬಂಧುಗಳೇ ನಾವು ಈಗ ನಮ್ಮ ವಚನ ರಸ ಪ್ರಶ್ನೆ ಮುಖಾಂತರ ತಮಗೆ ವಚನಗಳನ್ನು ಅಂದರೆ ನೀವು ಏನು ಹೇಳ್ತಾ ಇದ್ರಿ ಮೊದಲು ಆ ರೀತಿ ಕೇಳ್ತಾ ಇಲ್ಲ ಇನ್ನು ಕೆಲವೇ ಕೆಲವು ದಿನಗಳ ನಂತರ ನಾವು ಮತ್ತೊಂದು ಹೊಸ ನೇರ ಫೋನಿನ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿದ್ದೇವೆ ಹಾಗಿದ್ರೆ ಆ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ನಿಮಗೆ ಗೊತ್ತಿರುವಂತಹ ವಚನಗಳನ್ನು ತಾವುಗಳು ತಿಳಿಸಬಹುದು ಯಾಕಂದರೆ ನೋಡಿ ಇಲ್ಲಿ ಎಷ್ಟೋ ಜನ ಕರೆ ಮಾಡಲು ನಿರೀಕ್ಷೆ ಇಟ್ಕೊಂಡು ಪ್ರಯತ್ನ ಪಡ್ತಾನೆ ಇರ್ತಾರೆ ಅವ್ರಿಗೆ ಕಾಯಿಸೋದು ಸರಿಯಲ್ಲ ಅಲ್ವಾ ಹಾಗಾಗಿ ಈಗ ನಿಮ್ಮ ಮುಂದಿರುವಂತಹ ಪ್ರಶ್ನೆಯನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಓಡುವಾತ ಲೆಂಕನಲ್ಲ ಬೇಡುವಾತ ಭಕ್ತನಲ್ಲ ಹಾಗಿದ್ರೆ ಮುಂದುವರೆದು ಏನನ್ನ ಹೇಳಿದ್ದಾರೆ ಈ ಒಬ್ಬ ಶರಣರು ಯಾವ ಶರಣರು ಈಗ ತಾನೇ ಹೇಳಿದ್ನಲ್ಲ ಅದರ ಆಧಾರದ ಮೇಲೆ ಈ ಪ್ರಶ್ನೆಗೆ ಸರಿ ಉತ್ತರ ಕೊಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡಿಸಿ ಈ ಪ್ರಶ್ನೆನ ಕೇಳೋಣ ಹಲೋ ಹಲೋ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಯಾರು ಮಾತಾಡೋದು ಬಸವರಾಜಣ್ಣವರು ಭದ್ರಾವತಿಯಿಂದ ಪ್ರಶ್ನೆ ಕೇಳಿಸ್ಕೊಂಡ್ರ ಓಡುವಾತ ಲೆಂಕನಲ್ಲ ಬೇಡುವಾತ ಭಕ್ತನಲ್ಲ ಹ ಹ ಗೊತ್ತಿರ್ಸಿ ಓಡುವಾತ ಲೆಂಕನಲ್ಲ ಬೇಡುವಾತ ಭಕ್ತನಲ್ಲ ಓಡಲಾಗದು ಲೆಂಕನು ಬೇಡಲಾಗದು ಭಕ್ತನು ಒಡನಯ್ಯ ಬೇಡನೆಯ ಬೇಡನಯ್ಯ ಕೂಡಲ ಸಂಗಮ ದೇವ ಸರಿಯಾಗಿದೆ ತಾವು ಕೊಟ್ಟಂತಹ ಉತ್ತರ ಮತ್ತೊಮ್ಮೆ ಹೇಳ್ಬಿಡಿ ವಚನ ಬಹಳ ಚೆನ್ನಾಗಿದೆ ಹೌದೌದು ಮತ್ತೊಮ್ಮೆ ಹೇಳ್ಬಿಡಿ ಓಡುವಾತ ಲೆಂಕನಲ್ಲ ಓಡುವಾತ ಓಡುವಾತ ಭಕ್ತನಲ್ಲ ಓಡಲಾಗದು ಬೇಡನೆಯ ಕೂಡಲ ತಂಗಮ್ಮ ದೇವ ಅದ್ಭುತವಾದ ವಚನ ಹಾಗಾಗಿ ಮತ್ತೊಮ್ಮೆ ಹೇಳ್ರಿ ಅಂತಂದ್ರೆ ಈಗ ದಯವಿಟ್ಟು ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಒಮ್ಮೆ ಕೊಟ್ಬಿಡಿ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ಏಟ್ ನೈನ್ ಏಟ್ ನೈನ್ ಿಬಲ್ ನೈನ್ ಸೆವೆನ್ ತ್ರಿಬಲ್ ನೈನ್ ಸೆವೆನ್ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ಕರೆ ಮಾಡ್ತಾ ಇರಿ ಶರಣು ಶರಣಾರ್ಥಿ ಬಸವರಾಜ್ ರೀ ಈಗ ತಾನೆ ಕರೆ ಮಾಡಿಬಿಟ್ಟು ನಾನು ಕೇಳಿದಂತಹ ಪ್ರಶ್ನೆಗೆ ಸರಿ ಉತ್ತರವನ್ನ ಕೊಟ್ಟಿದ್ದಾರೆ ಹಾಗೂ ನಮ್ಮ ಕಡೆಯಿಂದ ಈ ರೀತಿಯಾದಂತಹ ಆಕರ್ಷಕವಾದ ಒಂದು ನೆನಪಿನ ಕಾಣಿಕೆಯನ್ನ ಅವ್ರು ಗೆದ್ದಿದ್ದಾರೆ ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಣ ಕೇಳಿಸ್ಕೊಳ್ಳಿ ಭಾರತದ ಪ್ರಸ್ತುತ ರಕ್ಷಣಾ ಮಂತ್ರಿಗಳು ಯಾರು ಭಾರತದ ರಕ್ಷಣಾ ಮಂತ್ರಿಗಳು ಯಾರು ಕರೆಯನ್ನ ಮಾಡಿ ತುಂಬಾ ಸುಲಭವಾದ ಪ್ರಶ್ನೆ ಅಲ್ವಾ

ಅಣ್ಣವರೇ ಕೇಳಿಸ್ತಾ ಪ್ರಶ್ನೆ ಇಲ್ಲ ಭಾರತದ ರಕ್ಷಣಾ ಮಂತ್ರಿಗಳು ಯಾರು ತೋಚ್ತಾ ಇಲ್ವಾ ಇಲ್ಲ ಅಡ್ಡಿಲ್ಲ ಕಾರ್ಯಕ್ರಮ ನೋಡ್ತಾ ಇರಿ ನಿತಿನ್ ಅಣ್ಣವರೇ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಶರಣು ಶರಣಾರ್ಥಿ ಮೈಸೂರಿನಿಂದ ನಿತಿನ್ ಅಣ್ಣವರು ಕರೆಯನ್ನ ಮಾಡಿದ್ರು ಆದರೆ ಈ ಕ್ಷಣಕ್ಕೆ ನಾನು ಕೇಳುವಂತಹ ಪ್ರಶ್ನೆಗೆ ಅವ್ರಿಗೆ ಉತ್ತರ ತೋಚಿಲ್ಲ ಹಾಗಾಗಿ ಇದೇ ಪ್ರಶ್ನೆಯನ್ನ ಮುಂದುವರ್ಸೋಣ ಏನಂತೀರಾ ಮತ್ತೊಮ್ಮೆ ಪ್ರಶ್ನೆಯನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಭಾರತದ ರಕ್ಷಣಾ ಮಂತ್ರಿಗಳು ಯಾರು ತುಂಬಾ ಸುಲಭವಾದ ಪ್ರಶ್ನೆ ಅಲ್ವಾ ಹಾಗಿದ್ದರೆ ಯಾಕೆ ಹಿಂಜರಿಕೆ ಕರೆಯನ್ನು ಮಾಡಿ ಕೂಡಲೇ ಕರೆಯನ್ನು ಮಾಡಿ ಮತ್ತು ಈ ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಡಿ ತಾವು ಸರಿ ಉತ್ತರ ಕೊಟ್ಟರೆ ನಮ್ಮ ಕಡೆಯಿಂದ ನಿಮಗೆ ಅಂದರೆ ನಮ್ಮ ಶ್ರೀ ಬಸವ ವಾಹಿನಿಯ ಕಡೆಯಿಂದ ನಿಮಗೆ ಆಕರ್ಷಕವಾದಂತಹ ಈ ರೀತಿಯಾದಂತಹ ನೆನಪಿನ ಕಾಣಿಕೆಯನ್ನು ಕೊಡಲು ನಾವು ಸಿದ್ಧರಿದ್ದೇವೆ ಹಾಗಿದ್ದರೆ ಯಾಕೆ ಹಿಂಜರಿಕೆ ಕರೆಯನ್ನು ಮಾಡಿ ನಿಸ್ಸಂಕೋಚವಾಗಿ ತಮಗೆ ಗೊತ್ತಿರುವಂತಹ ಉತ್ತರವನ್ನು ಕೊಡಿ ನೋಡೋಣ ಇಲ್ಲಿ ನೀವು ಸರಿ ಉತ್ತರ ಕೊಡಲೇಬೇಕು ಅಂತ ಏನೂ ಇಲ್ಲ ಸರಿ ಉತ್ತರ ಕೊಟ್ಟರೆ ಒಳ್ಳೆಯದು ಇಲ್ಲ ಇದ್ರೆ ನಾನು ಸರಿ ಉತ್ತರವನ್ನ ಕೊಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಹಲೋ ಸರ್ ನಮಸ್ತೆ ಶರಣು ಶರಣಾರ್ಥಿ ನಮಸ್ತೆ ಶರಣು ಶರಣಾರ್ಥಿ ನಿಮ್ಮ ಹೆಸರು ವಿನಯ್ ಕುಮಾರ್ ಅಂತ ರೀ ಮಾತಾಡ್ತಾರೆ ಎಲ್ಲಿಂದ ರೀ ಚಿಕ್ಕೋಡಿಂದ ಚಿಕ್ಕೋಡಿಯಿಂದ ವಿನಯ್ ಕುಮಾರ್ ಸರ್ ಅಣ್ಣವ್ರೆ ಪ್ರಶ್ನೆ ಸರ್ ಕೇಳಿಸ್ಕೊಳ್ಳಿ ತುಂಬಾ ಸುಲಭವಾದ ಪ್ರಶ್ನೆ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಅಣ್ಣವ್ರೆ ಭಾರತದ ರಕ್ಷಣಾ ಮಂತ್ರಿಗಳು ಯಾರು ಭಾರತದ ರಕ್ಷಣಾ ಟೀಮ್ ಲೇಡೀಸ್ ಇದ್ದಾರೆ ಸರ್ ಲೇಡೀಸ್ ಇದ್ದಾರೆ ಖಂಡಿತವಾಗ್ಲೂ ಸರಿ ಇದೆ ಆದರೆ ಅವ್ರ ಹೆಸರನ್ನ ಹೇಳ್ಬೇಕಾಗತ್ತೆ ಸರ್ ಒಂದು ಸೂಪರ್ ಬಾಯ್ ಲೇ ಬರ್ತಾ ಇಳರಿ ಕರ್ನಾಟಕದಿಂದನೇ ಇವರು ಆಯ್ಕೆ ಆಗಿರೋದು ಕರ್ನಾಟಕದ ರಾಜ್ಯಸಭೆಯಿಂದನೇ ಇವರು ಚುನಾಯಿತರಾಗಿರೋದು ಹಾಗಾಗಿ ಹೌದು ಸರ್ ಈ ಇಷ್ಟೊಂದು ಸುಳುಹಿನ ಆಧಾರದ ಮೇಲೆ ನಾವು ಖಂಡಿತವಾಗ್ಲೂ ಯಾರು ಅಂತ ಗುರುತಿಸಬಹುದು ಇವ್ರನ್ನ ಇವರನ್ನ ಸರ್ ಗೊತ್ತಾಗ್ತಾ ಇಲ್ವಾ ಅಡ್ಡಿ ಇಲ್ಲ ಕಾರ್ಯಕ್ರಮ ನೋಡ್ತಾ ಇರಿ ಖಂಡಿತವಾಗ್ಲೂ ನಾವು ಉತ್ತರ ತಿಳಿಸ್ತೇವೆ ಶರಣು ಶರಣಾರ್ಥಿಯ ವಿನಯ್ ಕುಮಾರ್ ಅಣ್ಣವರು ಕರೆಯನ್ನು ಮಾಡಿದರು ಚಿಕ್ಕೋಡಿಯಿಂದ ಆದರೆ ನಾನು ಕೇಳಿದಂತಹ ಪ್ರಶ್ನೆಗೆ ಅವರಿಗೆ ಈ ಕ್ಷಣಕ್ಕೆ ಉತ್ತರ ತೋರಿಸಿಲ್ಲ ಅವ್ರ ಮನಸ್ಸಿನಲ್ಲಿ ಇತ್ತು ಉತ್ತರ ಆದರೆ ನೋಡಿ ಈ ಆಟದ ವೈಖರಿ ಈ ಆಟದ ಮಜಾನೇ ಆ ರೀತಿ ತಟ್ಟಂತ ತಾವು ಉತ್ತರ ಕೊಡಬೇಕಾಗುತ್ತೆ ಯಾಕಂದರೆ ಎಷ್ಟೋ ಜನ ಕರೆ ಮಾಡುವ ನಿರೀಕ್ಷೆಯಲ್ಲಿರ್ತಾರೆ ಕರೆ ಮಾಡುವಂಥ ನಿರಂತರ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ ಆದರೆ ತಾವು ತಟ್ಟಂತ ಉತ್ತರ ಕೊಟ್ಬಿಟ್ರೆ ನಾವು ನಿಮ್ಮ ದೂರವಾಣಿ ಸಂಖ್ಯೆಯನ್ನು ತೆಗೆದುಕೊಂಡು ಬಿಡ್ತೇವೆ ಅಷ್ಟೇ ಮತ್ತು ನಮ್ಮ ಕಡೆಯಿಂದ ನಿಮಗೆ ಈ ರೀತಿಯಾದಂತಹ ಆಕರ್ಷಕವಾದ ನೆನಪಿನ ಕಾಣಿಕೆಯನ್ನು ಕೊಡಲು ಸಿದ್ಧರಿದ್ದೇವೆ ಹಾಗಾಗಿ ಕರೆ ಸಿಕ್ಕ ನಾನು ಕೇಳಿದಂತಹ ಪ್ರಶ್ನೆಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟು ಬಿಡಬೇಕಾಗುತ್ತೆ ಹೆಚ್ಚಿನ ಕಾಲಾವಕಾಶ ಇರೋದಿಲ್ಲ ಈಗಾಗಲೇ ಈ ಪ್ರಶ್ನೆಗೆ ಕುರಿತಾದಂತಹ ಸುಳುಹುಗಳನ್ನು ಬಿಟ್ಟುಕೊಟ್ಟಿದ್ದೇವೆ ಹಾಗಿದ್ದರೆ ಈ ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ ಹಾಗೂ ಇದು ಇಂದಿನ ಕಾರ್ಯಕ್ರಮದ ಕೊನೆಯ ಕರೆ ನೋಡೋಣ ಇವರಿಗಾದ್ರೂ ಈ ಪ್ರಶ್ನೆಗೆ ಉತ್ತರ ಗೊತ್ತಿರುತ್ತಾ ಮಾತಾಡ್ಸೋಣ ಬನ್ನಿ ಹಲೋ ಶರಣಾರ್ಥಿ ಯಾರು ಮಾತಾಡೋದು ಅವರೇ ಪ್ರಶ್ನೆ ಹೇಳಿ ಉತ್ತರ ಕೊಡಿ ಮೇಲೆ ನಿರ್ಮಲಾ ಅಂತ ಏನೋ ಹೇಳಿ 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 ಸರಿಯಾಗಿದೆ ನಿರ್ಮಲಾ ಎನ್ನುವುದು ಸರಿಯಾಗಿದೆ ಸನ್ಮಾನ್ಯ ನಿರ್ಮಲಾ ಸೀತಾರಾಮನ್ ಎನ್ನುವುದು ಸರಿಯಾದ ಉತ್ತರ ತಾವು ಸರಿ ಉತ್ತರ ಕೊಟ್ಟಿದ್ದೀರಾ ನಿಮ್ಮ ಉತ್ತರವನ್ನ ತೆಗೆದುಕೊಂಡಿದ್ದೇವೆ ಅವರೇ ಇವರು ಕರ್ನಾಟಕದಿಂದನೇ ಅಂದ್ರೆ ಕರ್ನಾಟಕದ ರಾಜ್ಯಸಭೆಯಿಂದನೇ ಇವರು ಚುನಾಯಿತರಾಗಿರೋದು ಅಲ್ವಾ ಹೌದು ಅವರೇ ಈಗ ದಯವಿಟ್ಟು ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಒಮ್ಮೆ ಕೊಟ್ಬಿಡಿ ತಿಳಿಸಿ ನೈನ್ ಒನ್ ಸಿಕ್ಸ್ ಫೋರ್ ನೈನ್ ಒನ್ ಸಿಕ್ಸ್ ಫೋರ್ ಸಿಕ್ಸ್ ಟೂ ಸಿಕ್ಸ್ ಟೂ ಏಟ್ ಫೋರ್ ಏಟ್ ಫೋರ್ ಸಿಕ್ಸ್ ಟೂ ಸಿಕ್ಸ್ ಟೂ ಧನ್ಯವಾದಗಳು ಅವರೇ ಇದೇ ರೀತಿ ಕರೆ ಮಾಡ್ತಾರೆ ಶರಣು ಶರಣಾರ್ಥಿ ಹೌದು ವೀಕ್ಷಕ ಬಂಧುಗಳೇ ನಮ್ಮ ಭಾರತದ ಪ್ರಸ್ತುತ ರಕ್ಷಣಾ ಮಂತ್ರಿಗಳು ಸನ್ಮಾನ್ಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್ರವರು ಎಲ್ರಿಗೂ ಇವ್ರ ಬಗ್ಗೆ ಗೊತ್ತೇ ಇರುತ್ತಲ್ವಾ ಹಾಗೂ ನಮ್ಮ ದೇಶದ ರಕ್ಷಣಾ ಸಚಿವರು ಒಬ್ಬ ಮಹಿಳೆ ಎನ್ನುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ಅಲ್ವಾ ಹೌದು ಹಾಗಿದ್ರೆ ಇಂದಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ ಎಂದು ನಾವು ಕೇಳಿದಂತಹ ಪ್ರಶ್ನೆ ಅದಕ್ಕೆ ಸಿಕ್ಕಂತಹ ಉತ್ತರಗಳು ಹಾಗೂ ನಾವು ಕೊಟ್ಟಂತಹ ಮಾಹಿತಿ ನಿಮ್ಮೆಲ್ಲರಿಗೂ ತೃಪ್ತಿ ಕೊಟ್ಟಿದೆ ಅಂತ ಭಾವಿಸ್ತಾ ನೋಡಿ ಇವತ್ತು ಎಷ್ಟೆಲ್ಲ ಜನರು ನಾನು ಕೇಳಿದಂತಹ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟು ನಮ್ಮ ಕಡೆಯಿಂದ ಈ ರೀತಿಯಾದಂತಹ ಆಕರ್ಷಕವಾದಂತಹ ನೆನಪಿನ ಕಾಣಿಕೆಯನ್ನು ಗೆದ್ರು ಇದೇ ರೀತಿ ತಾವುಗಳು ಕೂಡ ಕರೆಯನ್ನು ಮಾಡಬೇಕು ಈ ಕಾರ್ಯಕ್ರಮಕ್ಕೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಕೇಳುವಂತಹ ಪ್ರಶ್ನೆಗೆ ಸರಿ ಉತ್ತರವನ್ನು ಕೊಟ್ಟರೆ ಖಂಡಿತವಾಗ್ಲೂ ನಿಮಗೂ ಕೂಡ ಈ ರೀತಿಯಾದಂತಹ ನೆನಪಿನ ಕಾಣಿಕೆಗಳನ್ನು ನಮ್ಮ ಕಡೆಯಿಂದ ಅಂಚೆಯ ಮುಖಾಂತರ ನಾವು ಕಳಿಸಿಕೊಡ್ತೇವೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದು ಒಂದು ಮಾಹಿತಿ ಅದೇನಪ್ಪ ಅಂತಂದರೆ ದಯವಿಟ್ಟು ಬಸವ ತತ್ವ ಪ್ರಚಾರ ಪ್ರತಿಷ್ಠಾನದ ಸದಸ್ಯತ್ವವನ್ನು ಪಡೆದುಕೊಳ್ಳಿ ದಯವಿಟ್ಟು ಯಾವ ರೀತಿ ಸದಸ್ಯತ್ವ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಾದಲ್ಲಿ ನಮ್ಮ ವಾಹಿನಿಯ ಸಂಖ್ಯೆಗೆ ತಾವುಗಳು ಕರೆಯನ್ನು ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ ಮತ್ತು ಇಂದಿನ ಈ ನಾವು ಏನು ನೆನಪಿನ ಕಾಣಿಕೆಗಳನ್ನು ಕೊಡ್ತಾ ಇದ್ದೀವಲ್ಲ ಈ ಕಾಣಿಕೆಗಳ ಪ್ರಾಯೋಜಕರು ಬಂದು ವಿರೂಪಾಕ್ಷ ಟಿ ಟಿ ಇವರು ನ್ಯಾಯವಾದಿಗಳು ಹಾಗೂ ಇವರು ಜೇನ್ ಕಲ್ ಚೇಂಬರ್ಸ್ನಿಂದ ಇವರು ಈ ಒಂದು ಆಕರ್ಷಕವಾದಂತಹ ನೆನಪಿನ ಕಾಣಿಕೆಗಳನ್ನು ಅವರು ನಮಗೆ ಕೊಡ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ನಿಮ್ಮೆಲ್ಲರ ಅನುಮತಿಯೊಂದಿಗೆ ನಾಳೆ ಭೇಟಿಯಾಗೋಣ ಒಂದು ಗಾಯನದೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ ನಿಮ್ಮೆಲ್ಲರಿಗೂ ಶುಭರಾತ್ರಿ ಶರಣು ಶರಣಾರ್ಥಿ